ಸ್ನೇಹಿತರೆ, ಈ ಸಾಧನೆ ಅನ್ನೋ ಮೂರು ಅಕ್ಷರ ಇದೆಯಲ್ಲ, ಸುಮ್ಮನೆ ಆಗೋದಲ್ಲ. ಈ ಸಾಧನೆಯ ಹಾದಿ ಕಲ್ಲು ಮುಳ್ಳು ಏಳು ಬೀಳು ಇಷ್ಟ ಕಷ್ಟಗಳ ರಹದಾರಿ. ಈ ದಾರಿಯಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ಬರೀ ಗಟ್ಟಿ ಕಾಲುಗಳಿದ್ರೆ ಸಾಕಾಗಲ್ಲ, ಗಟ್ಟಿ ಮನಸ್ಸು, ದೃಢವಾದ ಇಚ್ಛಾಶಕ್ತಿ ಇರಬೇಕಾಗತ್ತೆ. ಅಂತಹ ಸಾಧನೆಯ ಕನಸುಳ್ಳ ಕಂಗಳಿಗೆ ಸ್ಫೂರ್ತಿಯ ಸೆಲೆ ಮತ್ತು ಬಲ, ಅದುವೇ ನಿಮ್ಮ ಟಿವಿ ಫೈವ್ ಅರ್ಪಿಸುವ ನಮ್ಮ ಬಾಹುಬಲಿ. ನಾನು ನಿಮ್ಮ ರಾಘವ ಸೂರ್ಯ. ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ನಮ್ಮ ಬಾಹುಬಲಿ ವೇದಿಕೆಯಲ್ಲಿರುವಂತಹ ವ್ಯಕ್ತಿ ತಮ್ಮೆಲ್ಲರಿಗೂ ಚಿರಪರಿಚಿತ, ಆದರೆ ಅವರ ಅಪರಿಚಿತ ವ್ಯಕ್ತಿತ್ವದ ಬಗ್ಗೆ ನಾವು ಇವತ್ತು ಮೆಲುಕು ಹಾಕಬೇಕು. ಅವರ ವೃತ್ತಿ, ಪ್ರವೃತ್ತಿ, ನಿವೃತ್ತಿ, ಆನಂದೋತ್ಪತ್ತಿ ಎಲ್ಲವನ್ನೂ ಕೂಡ ತಿಳಿಯೋಣ. ಅದಕ್ಕಿಂತ ಮುಂಚೆ ಅವರ ಬಗ್ಗೆ ಒಂದು ಕಿರು ಪರಿಚಯ, ಒಂದು ಸ್ಮಾಲ್ ವಿಟಿ ಇಲ್ಲಿದೆ, ಬನ್ನಿ ನೋಡೋಣ. ಭಕ್ತಿ ಆಧ್ಯಾತ್ಮದ ಘಮಲಿನೊಂದಿಗೆ ವ್ಯಕ್ತಿತ್ವ ವಿಕಸನ ತರಬೇತಿ ನೀಡುವ ಮುಖೇನ ನನ್ನದು ಭಕ್ತಿತ್ವ ವಿಕಸನ ತರಬೇತಿ ಎನ್ನುತ್ತಾರೆ ವೈ ವಿ ಗುಂಡೂರಾವ್. ಶ್ರೀಯುತರು ರಿಸರ್ವ್ ಬ್ಯಾಂಕ್ ಮತ್ತು ನಬಾರ್ಡ್ ಬ್ಯಾಂಕಿನಲ್ಲಿ ವಿವಿಧ ಹುದ್ದೆಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿದ್ದಾರೆ. ಮಾನವ ಸಂಪನ್ಮೂಲದ ಬಗೆಗೆ, ವ್ಯಕ್ತಿತ್ವ ವಿಕಸನದ ಬಗ್ಗೆ, ಸಾಮಾಜಿಕ ಕಳಕಳಿಯ ಬಗ್ಗೆ ಉತ್ತಮ ವಾಗ್ಮಿಯಾಗಿ ಸರಿಸುಮಾರು 15 ವರ್ಷಗಳಿಂದಲೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಿರಂತರ ತರಬೇತಿ ನೀಡುತ್ತಾ ಬಂದಿದ್ದಾರೆ. ಹವ್ಯಾಸಿ ಆಪ್ತ ಸಮಾಲೋಚಕರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ನಿಜವಾಗಿಯೂ ಗುಂಡೂರಾಯರು ಅವರು ಸಾರಸ್ವತ ಲೋಕದಲ್ಲಿ ಆ ಸರೋವರದಲ್ಲಿ ಸಂಪೂರ್ಣವಾಗಿ ಮುಳುಗಿ ಎದ್ದಿದ್ದಾರೆ, ಮಿಂದಿದ್ದಾರೆ. ತನ್ಮುಖಾಂತರವಾಗಿ ಅವರ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಂಡಿದ್ದಾರೆ. ಅವರು ಮಾತಾಡ್ತಾ ಇದ್ರೆ, ಅವರೆಲ್ಲಾದರೂ ಉಪನ್ಯಾಸ ನೀಡ್ತಾ ಇದ್ರೆ, ಅವರು ಕನ್ನಡ ಸಾಹಿತ್ಯವನ್ನು ಹೇಗೆ ತಿಳ್ಕೊಂಡಿದ್ದಾರೆ ಅನ್ನೋದ್ರೂ ಅವರ ಮಾತುಗಳ ಮುಖಾಂತರವಾಗಿ ಗೊತ್ತಾಗ್ತಾ ಹೋಗುತ್ತೆ. ಅಂಥ ವಾಗ್ಮಿ, ಅಂಥ ಹಾಸ್ಯ ಸಾಹಿತಿ, ಅಂಥ ನಿಜವಾಗಿರ್ತಕ್ಕಂಥ ಬರಹಗಾರರ ಬಗ್ಗೆ ನನಗೆ ಅಭಿನಂದನೆ ಹೇಳಬೇಕು ಅಂತ ಹೇಳಿ ಅನಿಸುತ್ತೆ. ಮಾತು ಮೊದಲು ಹುಟ್ಟುತ್ತಾ ಗುಂಡ್ರಾಯರ್ ಮೊದಲು ಹುಟ್ಟಿದ್ರ ಅಂತ ಕೇಳಿದ್ರೆ, ಖಂಡಿತವಾಗಿ ಗುಂಡ್ರಾಯರ್ ಮೊದಲು ಹುಟ್ಟಿದ್ರು ಅಂತ ಹೇಳಬೇಕಾಗತ್ತೆ. ಅಂತಹ ಒಬ್ಬ ನಿರರ್ಗಳ ವಾಗ್ಮಿ ಯಾರಾದರೂ ಇದ್ರೆ ಅದರ ಮೊದಲ ಸ್ಥಾನ ಗುಂಡ್ರಾಯರಿಗೆ ಸಲ್ಲಬೇಕಾಗತ್ತೆ. ಗುಂಡ್ರಾಯರನ್ನು ನೀವು ಮಾತಾಡಿಸುವಾಗ ಕಸ್ತೂರಿ ಅವರನ್ನು, ಕೈಲಾಸಮ್ಮ ಅವರನ್ನು, ಬೀಚಿ ಅವರನ್ನು, ರಾಜರತ್ನಮ್ಮ ಅವರನ್ನು, ವೈಎನ್ಕೆ ಅವರನ್ನು ಬೇರೆ ಬೇರೆಯಾಗಿ ಮಾತಾಡಿಸುವ ಅವಶ್ಯಕತೆನೇ ಬೀಳಲ್ಲ. ಅವರನ್ನೆಲ್ಲ ಒಳಗೊಂಡಂತಹ ಒಂದು ವಿಶೇಷ ವ್ಯಕ್ತಿತ್ವನೇ ವೈ ವಿ ಗುಂಡೂರಾವ್ ಅಂತ ನಾವು ಹೇಳಬಹುದು. ಇನ್ನೊಂದು ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಹಾಸ್ಯ ಅಪಹಾಸ್ಯ ಆಗಬಾರದು ಅನ್ನುವ ಅವರ ಬದ್ಧತೆ. ಹಾಸ್ಯದಲ್ಲಿ ಸಂಪೂರ್ಣ ಸಾಹಿತ್ಯ ಇರಬೇಕು, ಸಾಹಿತ್ಯ ಒಳಗೊಂಡಂತಹ ಉತ್ತಮ ಮಾತುಗಾರಿಕೆ ಇರಬೇಕು ಅನ್ನೋ ಬದ್ಧತೆಯನ್ನು ಇಟ್ಟುಕೊಂಡು ಅವರು ತಮ್ಮ ಮಾತುಗಳನ್ನು, ತಮ್ಮ ಭಾಷಣಗಳನ್ನು ಒಂದು ಅರ್ಥಪೂರ್ಣವಾಗಿ ಆ ಪ್ರೇಕ್ಷಕನಿಗೆ ಉಣಬಡಿಸ್ತಾರೆ. ಹಲವಾರು ವರ್ಷಗಳಿಂದ ಇವರನ್ನು ಅನೇಕ ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿವೆ. ಮುಖ್ಯವಾಗಿ ಕೈಲಾಸಂ ಕಿರಣ, ಹಾಸ್ಯ ಕಥಾ ವಿದ್ವಾನ್, ರಾಜ್ಯ ಮಟ್ಟದ ಬೀಚಿ ಪ್ರಶಸ್ತಿ, ಪ್ರತ್ಯುತ್ಪನ್ನಮತಿ, ರಂಗಭೂಮಿಗಾಗಿ ಪ್ರತಿಷ್ಠಿತ ಗಾಯನ ಸಮಾಜ ಪ್ರಶಸ್ತಿ, ಅಳಸಿಂಗ ಪೆರುಮಳ ಪ್ರಶಸ್ತಿ, ಉತ್ತಮ ತರಬೇತಿಗಾಗಿ ರವಿ ರೋಹಿಡೆಕರ್ ಪ್ರಶಸ್ತಿ ಇತ್ಯಾದಿಗಳು. ಇಂತಹ ವ್ಯಕ್ತಿತ್ವ ನಮ್ಮ ಬಾಹುಬಲಿಯಾಗಿ ಈಗ ನಿಮ್ಮ ಮುಂದೆ. ಎಸ್, ಸ್ನೇಹಿತರೆ, ಗೊತ್ತಾಯ್ತಲ್ಲ ಯಾರು ಅಂತ. ಅಫ್ಕೋರ್ಸ್ ಈಸ್ ನನ್ ಅದರ್ ದನ್ ಹಾಸ್ಯ ಕಥಾ ವಿದ್ವಾನ್ ಹರಟೆ ಮಲ್ಲ ಪ್ರತ್ಯುತ್ಪನ್ನ ಮತಿ ಶ್ರೀ ವೈ ವಿ ಗುಂಡೂರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ತುಂಬಾ ಹೃದಯದ ಸ್ವಾಗತ. ತುಂಬಾ ಸಂತೋಷ, ಧನ್ಯವಾದಗಳು. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ, ಫಸ್ಟ್ ಕ್ಲಾಸ್ ಆಗಿದೆ. ಸೂಪರ್ ಸರ್. ನೀವು ಯಾವಾಗಲೂ ಕೂಡ ಆನಂದವಾಗಿರೋದನ್ನ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಅದರ ಹಿಂದಿರುವಂತಹ ಆ ಶಕ್ತಿ ಏನು ಎತ್ತ ಅನ್ನೋ ತಿಳ್ಕೊಳ್ಳುವಂತ ಹಂಬಲ ನಮಗಿದ್ದೇ ಇರುತ್ತೆ. ಸರ್, ಈಗ ಸಾಮಾನ್ಯವಾಗಿ ವೈ ವಿ ಗುಂಡೂರಾವ್ ಅಂತ ಹೇಳಿದ ತಕ್ಷಣ ಹರಟೆ ಮಲ್ಲ ಹಾಸ್ಯ ಪ್ರೋಗ್ರಾಮ್ಗಳಲ್ಲಿ ಇರ್ತಾರೆ, ನಗೆ ಭಾಷಣಕಾರರಾಗಿರ್ತಾರೆ, ನಿರೂಪಕರಾಗಿರ್ತಾರೆ, ಗಾಯಕರಾಗಿರ್ತಾರೆ, ಎಲ್ಲವನ್ನೂ ನಾವು ಬಲ್ಲೆವು. ಆದರೆ ಅದ್ರ ಜೊತೆಗೆ ಇತ್ತೀಚೆಗೆ ನಾನು ಕೇಳಲ್ಪಟ್ಟೆ, ಹಾಸ್ಯದ ಜೊತೆಗೆ ಫಿಲಾಸಫಿನ ತುಂಬ ಮಾತಾಡ್ತಾ ಇರ್ತಾರೆ. ಅದು ಬಹಳ ಆಸಕ್ತಿ. ಈ ಹಾಸ್ಯಕ್ಕೂ ಫಿಲಾಸಫಿಗೂ, ಈ ಹಾಸ್ಯಕ್ಕೂ ಫಿಲಾಸಫಿಗೂ ಎತ್ತಣದಿಂದ ಎತ್ತ ಸಂಬಂಧ. ಹಾಸ್ಯಕ್ಕೂ ಫಿಲಾಸಫಿಗೂ ಎತ್ತಣದಿಂದೆತ್ತ ಸಂಬಂಧ ಅಂತ ನೀವು ಕೇಳಿದ್ದು ಬಹಳ ಅದ್ಭುತವಾಗಿದೆ. ಸಾಮಾನ್ಯವಾಗಿ ನಾವೆಲ್ಲ ಅನ್ಕೊಂಡಿರೋದೇನು ಅಂದರೆ, ಹಾಸ್ಯನೇ ಬೇರೆ, ಫಿಲಾಸಫಿನೇ ಬೇರೆ ಅಂತ ಅನ್ನೋದ್ರಿಂದ ತುಂಬ ಗಂಭೀರವಾಗಿರ್ತಾರೆ. ದೊಡ್ಡ ಫಿಲಾಸಫಿ ಹೊಡಿತಾ ಇರ್ತಾರೆ. ಬಹಳ ತುಂಬ ಚೆನ್ನಾಗಿ ಹೇಳಿದೆ. ಆ ಗಂಭೀರ ಅನ್ನೋ ಪದ ಇದೆಯಲ್ಲ, ಅದರೊಳಗೆ ಇದೆ ಮೀನಿಂಗ್, ಸಂಬಂಧ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ನ ಪ್ರಾಪ್ನುವಂತಿ ಮುನಯೋಹ ಹೃದಿತೇನ ಸ್ವರ್ಗಂ ಸ್ವರ್ಗಾಯತಿ ಪರಿಹಸ ಕಥಾ ಋಣದ್ದಿ ಅಂತ. ಅಂದರೆ ಗಂಭೀರವಾಗಿದ್ದರೆ, ಮುಖ ಜೋಲ್ ಹಾಕ್ಕೊಂಡಿರೋ ಅಂದರೆ, ಮುಖ ಗಂಟು ಹಾಕ್ಕೊಂಡಿದ್ರೆ,
ಗೋಳಾಡ್ತಾ ಇದ್ರೆ ನಮಗೆ ಸ್ವರ್ಗ ಸಿಗತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಹಾಗೇನೆ ನಗ ನಗ್ತಾ ಜಾಲಿಯಾಗಿದ್ರೆ ಅಕಸ್ಮಾತ್ ಸಿಗೋ ಸ್ವರ್ಗ ತಪ್ಪೋಗತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಆದ್ರಿಂದ ನಗ ನಗ್ತಾ ಇದ್ರೂ ಸ್ವರ್ಗ ಸಿಗ್ಬೋದು. ಅಕಸ್ಮಾತ್ ಸ್ವರ್ಗ ಸಿಗೋ ಹಂಗಿದ್ರೆ ನಮಗೆ ಸಿಗೋಂಗಿದ್ರೆ ನಮ್ಗೆ ಗೋಳಾಡೋ ಮುಖ ನೋಡ್ಕೊಂಡು ಅಥವಾ ನಗ್ತಾ ಇದೀವೋ ಅನ್ನೋದನ್ನ ಕೊಡಲ್ಲ ಅಲ್ಲಿ ನೋಡ್ಕೊಂಡು. ನಮ್ಮ ಯೋಗ್ಯತೆ ಮೇಲೆ ಡಿಸೈಡ್ ಆಗುತ್ತೆ. ಹಾಗೇನೆ ನಮಗೆ ನರಕ ಗ್ಯಾರಂಟಿ ಆದರೆ ಗೋಳಾಡ್ತಾ ಇದ್ ಮಾತ್ರಕ್ಕೆ ಬಿಟ್ಬಿಡಿ ಸಾರ್ ಅಂದ್ರೆ ಏನು ಕೇಳಲ್ಲ. ಹೆಂಗಿದ್ರು ನರಕ ಗ್ಯಾರಂಟಿ ಇದೆಯಲ್ಲ, ಅಲ್ಲೋಗಿ ಬಾಂಡ್ಲೆನಲ್ಲಿ ಅರಿಸ್ಕೊಳ್ಳೋದು ಇದ್ದೇ ಇದೆ. ಇವಾಗ ನಗ್ತಾ ನಗ್ತಾನೆ ಹೋಗ್ಬಿಡೋಣ. ಆದ್ರಿಂದ ಇದು ಅಂದ್ರೆ ಎಣ್ಣೆಲಿ ಹಾಕಿ ಅರಿಯೋದು ಗರುಡಪುರಾಣದಲ್ಲಿ ಬರುವಂತ ರವರವ ನರಕ ಕುಂಬಿ ಪಾಕ ನರಕ ಅಂತಾರಲ್ಲ, ಅಕಸ್ಮಾತ್ ಅದೇ ಇತ್ತು ಅಂತ ಇಟ್ಕೊಳ್ಳಿ. ಆಮೇಲೆ ತಾನೆ ಹೋಗ್ಲಿ ಸರ್, ಸ್ವರ್ಗ ನಂಬ ನರಕನ ನಂಬತಾರ ಗುಂಡೂರಾವ್ ಸಾಹೇಬ್ರು? ಸ್ವರ್ಗ ನರಕ ಎಲ್ಲಿದೆ, ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ಏನೋ ಒಂದು ಹಾಡಿದೆ ಡಿ ವಿ ಗುಂಡಪ್ಪನವರು. ಇದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ ಮಂಕುತಿಮ್ಮನ ಕಗದಲ್ಲಿ, ನಗುವು ಸಹಜದ ಧರ್ಮ ಅಂತ ಎಲ್ಲರೂ ಕೋಟ್ ಮಾಡಿ 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 ಅದು ಕ್ಲೀಷ್ ಆಗೋಗಿದೆ. ಎಲ್ಲರೂ ಹೇಳ್ತಾರೆ, ಎಲ್ಲರೂ ಮಗುನ್ ಕೇಳಿದ್ರು ಹೇಳ್ತಾರೆ, ಮುದುಕರನ್ನ ಕೇಳಿದ್ರು. ಅದ್ರ ಜೊತೆಯಲ್ಲಿ ಇನ್ನೊಂದು ಹೇಳಿದ್ದಾರೆ, ಅದು ಸ್ವರ್ಗ ನರಕಕ್ಕೆ ರಿಲೇಟೆಡ್. ನಗು ಒಂದು ರಸ ಪಾಕ, ಅಳು ಒಂದು ರಸ ಪಾಕ, ನಗು ಆತ್ಮ ಪರಿಮಳವ ಪಸರಿಸುವ ಕುಸುಮ, ದುಗುಡ ಆತ್ಮವ ಕಡೆದು ಸತ್ವವೆತ್ತುವ ಮಂತು. ಬಗೆದ್ ಎರಡನ್ನು ಭುಜಿಸು ಮಂಕುತಿಮ್ಮ. ಮೈಸೂರು ಪಾಕ್ ತಿಂದಂಗ ಆಯ್ತು ಸರ್ ನಿಮ್ಮ ರಸಪಾಕ ಅಲ್ವಾ? ಎರಡು ಸ್ವರ್ಗ ನರಕ ಮಿಕ್ಸ್ ಆಗಿ ಬಂದಿರೋದು. ನಮ್ ಜೀವನ ಚೌಚೌ ಬಾತ್ ಇದ್ದಂಗೆ, ಒಂದ್ ಚಮಚ ಕೇಸರಿ ಬಾತ್, ಇನ್ನೊಂದ್ ಚಮಚ ಖಾರ ಬಾತ್ ಅಲ್ವಾ? ಕೆಲವು ಸಲ ಮೆಣಸಿನಕಾಯಿ ಸಿಗುತ್ತೆ, ಬೇವು ಬೆಲ್ಲ, ಬೇವು ಬೆಲ್ಲ ಅಲ್ವಾ? ಎರಡು ಇದ್ದೇ ಇರುತ್ತೆ. ಹಾಗಾಗಿ ಸ್ವರ್ಗ ನರಕ ಅಲ್ಲಿದೆಯೋ ಇಲ್ವೋ ಗೊತ್ತಿಲ್ಲ, ಇಲ್ಲಂತೂ ಇದ್ದೇ ಇದೆ. ಯಾವ ಸರ್ ಕೇಸರಿ ಬಾತ್ ಜಾಸ್ತಿ ಸಿಕ್ಕಿದ್ಯಾ, ಖಾರ ಬಾತ್ ಜಾಸ್ತಿ ಸಿಕ್ಕಿದ್ಯಾ ಗುಂಡೂರಾವ್ ಸಾಹೇಬ್ ಜೀವನದಲ್ಲಿ? ಎರಡು ಎರಡು ಇಂಪಾರ್ಟೆಂಟ್. ನೋಡಿ, ಯಾವುದೋ ಒಂದು ಹೋಟ್ಲ್ ಇದೆ ಬೆಂಗಳೂರಲ್ಲಿ, ಆ ಹೋಟ್ಲಲ್ಲಿ ಐಟಮ್ಗಳು ಹಾಕ್ತಾರಲ್ಲ, ಇಡ್ಲಿ ವಡೆ ಖಾರ ಬಾತ್, ಅವ್ರು ಕೇಸರಿ ಬಾತ್ ಅನ್ನುವಾಗ ಕೇಸರಿ ಬಾತ್ ಹಾಕಿರಲ್ಲ, ಹಾಕಿಲ್ಲ. ಒಂದು ಹೋಟ್ಲ್ ಇದೆ ಬೆಂಗಳೂರಲ್ಲಿ, ಅವರು ಸ್ವೀಟ್ ಬಾತ್ ಅಂತ ಹಾಕಿದ್ದಾರೆ. ಸ್ವೀಟ್ ಬಾತ್, ಸ್ವೀಟ್ ಬಾತ್ ನಾವು ಚೌಚೌ ಬಾತ್ ಅಂತ ಕೇಳಿದ್ರೆ ಸ್ವೀಟ್ ಬಾತ್ ಕೊಡ್ತಾರೆ, ಖಾರ ಬಾತ್ ಕೊಡ್ತಾರೆ. ಅಂದ್ರೆ ಅರ್ಥ ಏನು ಗೊತ್ತಾ, ಎರಡನ್ನು ಸ್ವೀ ಖಾರ, ಎರಡನ್ನು ಸ್ವೀಕಾರ ಮಾಡಬೇಕು. ಹಾಗಾಗಿ ಯಾವ್ದು ಬಂದಿದೆಯೋ ಅದನ್ನ ತಗೊಳ್ಳೋದು. ನಾವು ದುಡ್ಡು ಕೊಟ್ಟಾಗಿದೆ, ಟೋಕನ್ ತಗೊಂಡಾಗಿದೆ, ಅವನಿಗೆ ಕಾಫಿ ಖಾರ ಬಾತ್ ಜಾಸ್ತಿ ಹಾಕ್ಬೇಡಪ್ಪ ಅಂತ ಏನಾದ್ರು ಕೇಳಿದ್ರೆ ನಾವು ಹೋಟ್ಲು ನನಗೆ ಖಾರ ಬಾತ್ ಜಾಸ್ತಿ ಹಾಕ್ಬೇಡಿ ಕೇಸರಿ ಬಾತ್ ಜಾಸ್ತಿ ಹಾಕಿ ಅಂದರೆ ಹೋಟ್ಲು ನಾನು ಕೇಳಲ್ಲ ಕೇಳಲ್ಲ. ಹಾಗೆ ಹೋಟೆಲ್ ಮಾಲಿ, ಹೋಟೆಲ್ ಮಾಲೀಕ ಮೇಲ್ಗಡೆ ಯಾರೋ ಒಬ್ಬ ಇದ್ದಾನೆ, ಅವನು ನಮ್ಗೇನು ಕೊಡ್ತಾನೋ ಅದನ್ನು ತಿನ್ಬಿಟ್ಟು ಹೋಗ್ಬಿಡೋದು ಬೆಟರ್. ಓಕೆ ಸರ್, ಇದು ವ್ಯಕ್ತಿತ್ವ ವಿಕಸನದಲ್ಲಿ ಬರುತ್ತೋ ಭಕ್ತಿತ್ವ ವಿಕಸನದಲ್ಲಿ ಬರುತ್ತೋ? ಈಗ ಮೇಲೊಬ್ಬಿದ್ದಾನೆ ಅಂತೀರಿ, ಇಲ್ಲಿ ವ್ಯಕ್ತಿಗಳ ಬಗ್ಗೆ ಮಾತನಾಡ್ತೀರಿ, ಹೆಂಗೆ ನಿಮ್ಮನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ವ್ಯಕ್ತಿತ್ವ ವಿಕಸನ ಅಂದ್ರೇನು? ಆಫ್ಟರ್ ಆಲ್ ವ್ಯಕ್ತಿತ್ವ ಅಂದ್ರೆ ಏನು ಆ್ಯಕ್ಚುಲಿ ಅಲ್ವಾ? ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಒಂದು ಮಾತು ಏನಂತಂದರೆ, ಪರಿಚಿತರಾಗಿರುವವ ಅಪರಿಚಿತ ಘಟನೆಗಳು ಅಂತ ಎಷ್ಟು ಚೆನ್ನಾಗಿದೆ. ಯಾರು ಯಾರಿಗೆ ಯಾರು ಪರಿಚಿತ, ಯಾರಿಗೆ ಯಾರು ಅಪರಿಚಿತ ಗೊತ್ತಾ? ನನಗೆ ನಾನೇ ಪರಿಚಿತ, ನನಗೆ ನಾನೇ ಅಪರಿಚಿತ. ನೋ ದೈ ಸೆಲ್ಫ್ ಅಂತ, ನೋ ದೈ ಸೆಲ್ಫ್ ಅಷ್ಟೇ ಪ್ರಪಂಚ ಇರೋದೆಲ್ಲ ಅಷ್ಟೇ. ಪ್ರತಿಯೊಬ್ಬ ಮನುಷ್ಯನ ನಾನು ಹೇಳ್ತಾ ಇರ್ತೀನಿ, ಪ್ರತಿಯೊಬ್ಬ ಮನುಷ್ಯನು ಇರ್ರೆಸ್ಪೆಕ್ಟಿವ್ ಆಫ್ ಹಿಸ್ ಪ್ರೊಫೆಷನ್, ಓಕೆ, ಹಿ ಹ್ಯಾಸ್ ಟು ನೆಸೆಸರಿಲಿ ಪಾಸ್ ಬಿ ಎ ಡಿಗ್ರಿ. ಬಿ ಎ ಅಂದ್ರೆ ಗೊತ್ತಾ? ಬ್ಯಾಚುಲರ್ ಆಫ್ ಆರ್ಟ್ಸ್ ಅಲ್ಲ, ಬಿ ಅಲರ್ಟ್ ಬಿ ಅವೇರ್ ಬಿ ಅವೇಕ್ ಅಂತ. ವಾವ್, ಬಿ ಅಲರ್ಟ್ ಬಿ ಅವೇರ್ ಬಿ ಅವೇಕ್ ಅಂದ್ರೆ ಏನ್ ಮೂರಿಕೆ ಡಿಫ್ರೆನ್ಸ್? ಇದು ಮೂರ್ ಸೆಮಿಸ್ಟರ್ ಇನ್ನೋ ಪ್ರೋಗ್ರಾಮ್ ನಮ್ಮ ಜೀವನ, ಮೂರ್ ಸೆಮಿಸ್ಟರ್ ಇದೆ. ದೇಹ ಮನಸ್ಸು ಬುದ್ಧಿ, ಹೌದು ಸರ್, ಈ ಮೂರು ಕೊಟ್ಟಿದ್ದಾನೆ ದೇವರು. ಬಿ ಅಲರ್ಟ್ ಅಂದ್ರೆ ಅಲರ್ಟ್ ಆಗಿ, ಇವಾಗ ನೋಡಿ ಹಿಂಗೆ ಇಟ್ಕೊಂಡಿದ್ದೀನಿ, ಹಿಂಗ ಯಾವಾಗ ಹಿಂಗೆ ಜಾರತ್ತೋ ಬಿ ಅಲರ್ಟ್. ನಾವು ಕೂತ್ಕೊಂಡಿರುವಾಗ ಎಲ್ಲಿ ಕೂತಿದೀವಿ ಏನು ಅನ್ನೋದು ಸ್ವಲ್ಪ ಮೈ ಮೇಲೆ ಜ್ಞಾನ ಇದೆಯಾ ಅಂತ ಬೈತಾರಲ್ಲ, ಕೇಳ್ತಾ ಇದ್ದೀರಿ ಈಗ ಅಂತ ಅಂತ ಇದೀರ. ಸೊ ಬಿ ಅಲರ್ಟ್ ಅಂದ್ರೆ ದೇಹದ ಬಗ್ಗೆ ತಿಳ್ಕೊಂಡಿರಿ. ಓಕೆ, ಬಿ ಅವೇರ್ ಅಂದರೆ ನಮ್ಗೆ ಏನೇನಾಗ್ತಾ ಇದೆ ಸುತ್ತಮುತ್ತ, ಏನೇನಾಗ್ತಾ ಇದೆ ನಮ್ಮ ಒಳಗಡೆ, ಏನೇನಾಗ್ತಾ ಇದೆ ಮನಸ್ಸಿನಲ್ಲಿ, ಹೃದಯದಲ್ಲಿ, ಭಾವನೆಗಳಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನು ಬಿ ಅವೇರ್. ಆಮೇಲೆ ಬಿ ಅವೇಕ್, ಹೊಸ ಹೊಸ ಪದಗಳು, ಹೊಸ ಹೊಸ ಅನುಭವಗಳು, ಇದೆಲ್ಲದಕ್ಕೂ ಎಚ್ಚರವಾಗಿರು. ಬುದ್ಧಿ ಮನಸ್ಸು ಇದರೊಳಗೆ ಅರ್ಥಕೊಳ್ಳೋದೆ ಇದು ಭಕ್ತಿತ್ವ ವಿಕಸನ. ವಾವ್, ಪರ್ಸನಾಲಿಟಿ. ಹಾಂ, ಇನ್ನೊಂದು ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಆಫ್ಟರ್ ಆಲ್ ವ್ಯಕ್ತಿತ್ವ ಅಂದ್ರೇನು ಅಂದಾಗ ನೀವು ಪರ್ಸನಾಲಿಟಿ ಅಂದ್ರಲ್ಲ. ಪರ್ಸನಾಲಿಟಿಗೂ ವ್ಯಕ್ತಿತ್ವಕ್ಕೂ ಡಿಫ್ರೆನ್ಸ್ ಏನು ಅಂದರೆ, ಪರ್ಸನಾಲಿಟಿ ಅಂದರೆ ಪರ್ಸನ್ ಪ್ಲಸ್ ಎಬಿಲಿಟಿ ಈಸ್ ಈಕ್ವಲ್ ಟು ಪರ್ಸನಾಲಿಟಿ. ವ್ಯಕ್ತಿತ್ವ ಅಂದರೆ ವ್ಯಕ್ತಿ ಪ್ಲಸ್ ಸತ್ವ ಈಸ್ ಈಕ್ವಲ್ ಟು ವ್ಯಕ್ತಿತ್ವ. ಕರೆಕ್ಟ್, ವ್ಯಕ್ತಿ ಸತ್ವ ಮತ್ತು ನೀವು ತತ್ವಕ್ಕೂ ಕೂಡ ಈಗ ಶರಣ ತತ್ವ ಸೇರ್ಕೋಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ, ಸೂಪರ್, ಬಹಳ ಖುಷಿ ಆಗುತ್ತೆ ಸರ್. ಇದು ನಂಗೆ ಕನ್ಫ್ಯೂಷನ್, ನಿಮ್ಗೆ ವೃತ್ತಿ ಯಾವುದು ಪ್ರವೃತ್ತಿ ಯಾವುದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಮೇಳೈಸ್ಬಿಟ್ಟಿರುತ್ತೆ. ಯಾಕಂದರೆ ವೃತ್ತಿಯಲ್ಲೂ ಕೂಡ
ನಿಮ್ಮ ಪ್ರವೃತ್ತಿ ಇರುತ್ತೆ, ಪ್ರವೃತ್ತಿಯಲ್ಲೂ ಕೂಡ ನಿಮ್ಮ ವೃತ್ತಿ ಇರುತ್ತೆ ಅಂತ ನಾನು ಕೇಳಿದ್ದೀನಿ. ಕರೆಕ್ಟ್, ಎಕ್ಸಾಕ್ಟ್ಲಿ ಕರೆಕ್ಟ್. ಯಾಕೆಂದರೆ ಅದನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ ನಮ್ಮ ಜೀವನದಲ್ಲಿ. ನಾವು ಬೇರೆ ಬೇರೆ ಮಾಡ್ಕೊಂಡಿರ್ತೀವಿ. ಈಗ ಮನೆ ತಗೊಳ್ಳಿ ಫಾರ್ ಎಕ್ಸಾಂಪಲ್, 3 BHK, 4 BHK, 5 BHK ಅಂತ. ಆದರೆ ಅಲ್ಲಿ ಆಶ್ಚರ್ಯ ಏನು ಅಂದರೆ ಇದು ವರಾಂಡಾ ಇರ್ಬೋದು, ಅದು ಲಿವಿಂಗ್ ರೂಮ್ ಇರ್ಬೋದು, ಬೆಡ್ರೂಮ್ ಇರ್ಬೋದು, ಕಿಚನ್ ಇರ್ಬೋದು, ಬಟ್ ಅದೆಲ್ಲ ಸೇರಿ ಮನೆ ತಾನೆ. ಹೌದು, ಹಾಗೆ ನಾವು ಮನೆ ಇದು. ಇದರಲ್ಲಿ ಯಾವುದೋ ಒಂದು ಕೆಲವು ಪರ್ಪಸ್ಗೆ ನಾವು ಅದನ್ನು ಪ್ರವೃತ್ತಿ ಅನ್ನೋ ರೂಮ್ಗೆ ಹೋಗ್ತೀವಿ, ನಿವೃತ್ತಿ ಅನ್ನೋ ಬೆಡ್ರೂಮ್ಗೆ ಹೋಗ್ತೀವಿ ಅಲ್ವಾ. ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರೆ ಅದೇ ಲಿವಿಂಗ್ ರೂಮು, ನಾಲೆಜ್ ತೊಳ್ಕೊಳ್ತಾ ಇರ್ತೀವಲ್ಲ ಅದೇ ಕಿಚನ್ನು. ಸೂಪರ್ ಸರ್. ಅಂದ್ರೆ ನಿಮ್ಮ ಈಗ ನಿವೃತ್ತಿ ಜೀವನ ನಡೆಸ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನೀವು ಫಿಲಾಸಫಿ ಬಗ್ಗೆ ಜಾಸ್ತಿ ಮಾತನಾಡೋದ್ರಿಂದ ಅಥವಾ ಆ ರೀತಿ ಜೀವನ ನಡೆಸೋದ್ರಿಂದ ನಿಮ್ಮ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಇಲ್ಲ, ನಿವೃತ್ತಿ ಜೀವನ ನಡೆಸ್ತಾ ಇದ್ದೀನಿ ಅಂತ ನೀವು ಹೇಳಿದ್ರಲ್ಲ ಸರ್, ಇಲ್ಲ ನಡೆಸ್ತಾ ಇಲ್ಲ, ನಡೆಸ್ತಾ ಇಲ್ಲ, ನಾನು ನಿವೃತ್ತಿ ಆಗೇ ಇಲ್ಲ. ಅಂದ್ರೆ ಬ್ಯಾಂಕಿಂದ ನಿವೃತ್ತಿ, ಬ್ಯಾಂಕಿಂದ. ಕರೆಕ್ಟ್. ಯಾಕಂದ್ರೆ ಬ್ಯಾಂಕಿಗೆ ಅದೇನೋ ಅಕಾಡೆಮಿಕ್, ಹೌದು ಸರ್, 3 ತರ ಏಜ್ ಇರುತ್ತೆ. ಆ ಏಜ್ ಪ್ರಕಾರ 60 ವರ್ಷ ಆದ ತಕ್ಷಣ ಮನೆಗೆ ಹೋಗಿ ಬಾಪ ಹಿಂಗೆ ವಿಶ್ವಾಸ ಇರಲಿ ಅಂತ ಕಳಿಸ್ತಾರೆ. ಹೌದು ಸರ್. ಸೊ ಅಷ್ಟೇ, ಅದಾದ್ಮೇಲೆ ತಾನೇ ಪ್ರಾಬ್ಲಮ್ ಶುರು ಆಗೋದು. ನೀವು ಬ್ಯಾಂಕ್ನಲ್ಲಿ ವೃತ್ತಿ ಮಾಡ್ತಾ ಇದ್ರು ಕೂಡ ಆಗ್ಲಿಂದನೇ ಕೂಡ ನೀವು ಈ ಹಾಸ್ಯದ ಪ್ರವೃತ್ತಿನ ಬೆಳೆಸ್ಕೊಂಡ್ರಿ. ಹೇಗೆ ನಿಮಗೆ ಪ್ರೇರೇಪಣೆ ಆಗಿದ್ದ ಹಾಗೆ ನಿಮ್ಮ ಆರಂಭದ ದಿನಗಳು? ನಾನು ಹೀಗೆ ಹರಟೆ ಹೊಡಿಬಹುದು ಅಥವಾ ಅದಕ್ಕೊಂದು ಸಾಮಾಜಿಕ ಸಂದೇಶ ಕೊಡಬಹುದು, ಮನೋರಂಜನೆ ಜೊತೆಗೆ ಮನೋವಿಕಾಸ ಮಾಡಬಹುದು ಅಂತ ಅನಿಸಿದ್ಯಾವಾಗ ಗುಂಡುರಾಯ್ ಸರ್? ತುಂಬ ಚೆನ್ನಾಗಿ ಪ್ರಶ್ನೆ. ನಮ್ಮಲ್ಲಿ ಬಹಳ ಜನ ನೀವು ಗಮನಿಸಿರ್ದಿರ ಈ ಬ್ಯಾಂಕ್ನಲ್ಲಿ ಇರೋರು ಕೆಲವು ಹಾಸ್ಯ ಕ್ಷೇತ್ರದಲ್ಲಿ ಇದ್ದಾರೆ. ಹೌದು ಸರ್. ನಮ್ಮಲ್ಲಿ ಈಗ ಹರಟೆ ಮಲ್ಲರ್ ಆಗಲಿ ಇದಾಗಲಿ ಹಾಸ್ಯ ಕ್ಷೇತ್ರದಲ್ಲಿ ನಾವೆಲ್ಲ ಒಟ್ಟಿಗೆ ಸ್ಟೇಜ್ ಮೇಲೆ ಹೋದಾಗ ಎಷ್ಟೋ ಜನ ಕೇಳ್ತಾರೆ ನಮಗೆ, ಬ್ಯಾಂಕಿನಲ್ಲಿ ಇದ್ರೂ ಹಾಸ್ಯ ಪ್ರಜ್ಞೆ ಹೆಂಗೆ ಬಂತು? ನೀವು ಆಗಲೇ ಕೇಳಿದ್ರಲ್ಲ ಹಾಸ್ಯಕ್ಕೂ ಎತ್ತರದಿಂದ ಎತ್ತ ಸಮ ಫಿಲಾಸಫಿ. ಬ್ಯಾಂಕ್ನಲ್ಲಿ ಇದ್ರೂ ಹಾಸ್ಯ ಪ್ರಜ್ಞೆ ಹೇಗೆ ಬಂತು ಅಂದಾಗ ನಾವು ಅವ್ರಿಗೆಲ್ಲ ಹೇಳೋ ಏನು ಉತ್ತರ ಅಂದರೆ, ಬ್ಯಾಂಕಿನವರಿಗೆ 2 ಇಷ್ಟ. ಯಾವುದು? ಒಂದು ನಗದು, ಇನ್ನೊಂದು ನಗೋದು. ಅದಕ್ಕೆ ಇಲ್ಲ, ಇದನ್ನು ನಾನು ಬಹಳ ನಿಮ್ಮ ಮಾತುಗಳನ್ನು ಕೇಳಿದ್ದೇನೆ. ಇದು ನನಗೆ ಹೆಂಗೆ ಬಂತು ಅಂದರೆ, ಬ್ಯಾಂಕ್ನಲ್ಲಿ ಇಲ್ಲದೆ ಇದ್ದಾಗ ಬೇರೆ ಕಡೆ ಉದ್ಯೋಗದಲ್ಲಿ ಇದ್ದಿದ್ರೆ ನಾನು ಬರ್ತಿತ್ತೋ ಏನೋ ಗೊತ್ತಿಲ್ಲ. ಹಾಂ ಸರ್. ನನಗೆ ಬೇಸಿಕಲಿ ನಾನು ಥಿಯೇಟರ್ ಪರ್ಸನ್. ಹೌದು ಸರ್. ನಾಟಕ ನಾಟಕದಲ್ಲಿ ಮಾಡ್ತಾ ಇದ್ದೆ, ಹವ್ಯಾಸಿ ನಾಟಕ ತಂಡಗಳಲ್ಲಿ ನಾಟಕ ತೊಡಗಿಸ್ಕೊಂಡಿದ್ದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬ್ಯಾಂಕ್ನಲ್ಲಿ ದುಡಿಯೋದು, ಸಾಯಂಕಾಲ ರಿಹರ್ಸಲ್ಗೆ ಹೋಗೋದು. ಹಿಂಗೆ ಮಾಡ್ತಾ ಇದ್ದಾಗ ಐ ಮೆಟ್ ಒನ್ ಇಂಟ್ರೆಸ್ಟಿಂಗ್ ಪರ್ಸನ್. ಆ ಪರ್ಸನ್ ಯಾರಪ್ಪ ಅಂದರೆ ಟಿ ಪಿ ಕೈಲಾಸಂ ಅಂತ. ಆ ಕೈಲಾಸಂ ವಿಷಯ ತಿಳ್ಕೊಂಡಾಗ, ಅಯ್ಯಪ್ಪ ಏನಪ್ಪ ಈ ಮನುಷ್ಯ ಹಿಂಗಿದ್ದಾರೆ, ಇಲ್ಲಿ ಯಾವುದೋ ಒಂದು ವೇಷ ಹಾಕ್ಕೊಂಡು ಹಿಂಗೆ ಮಾಡ್ಕೊಂಡು ಆ ಪಾತ್ರ ಮಾಡೋದಕ್ಕಿಂತ ಈ ಮನುಷ್ಯನ ಅರ್ಥ ಮಾಡ್ಕೋಬೇಕಲ್ಲ ಅಂದರೆ ಅವ್ರ ನಾಟಕಗಳೆಲ್ಲ ತಿಳ್ಕೊಬೇಕಂತ ಓದಿದ್ರೆ ಬರೀ ಕನ್ನಡ ಇಲ್ಲವೇ ಇಲ್ಲ, ಹೆಸರು ಮಾತ್ರ ಕನ್ನಡಕ್ಕೆ ಒಬ್ಬನೇ ಕೈಲಾಸಂ ಅಂತ. ಅಲ್ಲಿರೋದೆಲ್ಲ ಕನ್ನಡ, ತಮಿಳು, ತೆಲುಗು, ಇಂಗ್ಲೀಷು, ಉರ್ದು, ಮಲಯಾಳಂ ಹಿಂಗಿದೆ. ಇದನ್ನು ನಾನು ನೋಡಿಸ್ಕೊಳ್ಳೋಕ್ಕೋಸ್ಕರ ಚಾಲೆಂಜ್ ಆಗಿ ತೊಗೊಂಡು ಅದನ್ನು ಸ್ಟಡಿ ಸ್ಟಾರ್ಟಾಗಿ ಆಯಾ ಭಾಷೆಗಳು ಬ್ಯಾಂಕ್ನಲ್ಲಿ ಇರೋದಂತಂದರೆ ಎಲ್ಲ ಭಾಷೆಯ ಜನಗಳು ಇದ್ದೇ ಇರ್ತಾರೆ, ರಿಸರ್ವ್ ಬ್ಯಾಂಕ್ ಅಂದಮೇಲೆ ಆಲ್ ಓವರ್ ಇಂಡಿಯಾ. ಅವ್ರ ಹತ್ರ ಕೂತ್ಕೊಂಡು ಆ ಕನ್ನಡ ಭಾಷೆಯಲ್ಲಿ ನಾನು ಆದ್ರೂ ತಮಿಳ್ನವ್ರ ಹತ್ರ ತೆಲುಗಿನ ಹತ್ರ ಈ ಉಚ್ಚಾರಣೆಗಳೆಲ್ಲ ತಿಳ್ಕೊಂಡು ಹಾಸ್ಯ ಪ್ರಜ್ಞೆ ಬೆಳೆಸ್ಕೊಂಡು ಆವಾಗ ಇಷ್ಟು ಚೆನ್ನಾಗಿದೆಯಲ್ಲ ಇದನ್ನು ನಾನು ಹೇಳಿಬಿಟ್ರೆ ಜನಗಳಿಗೆ ಅಂತ ಮಾನೋ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡೋಕೆ ಪ್ರಾರಂಭ ಮಾಡ್ತೀನಿ. ಆವಾಗ ನ್ಯಾಚುರಲಿ ಹೇಳಿದಾಗ ಜನಗಳು ಚಪ್ಪಾಳೆ ಹೊಡಿತಾ ಇದ್ರು, ವಿಜಿಲ್ ಹೊಡಿತಾ ಇದ್ರು, ವೆರಿ ಒನ್ಸ್ ಮೋರ್ ಅಂತ ಇದ್ರು. ಆವಾಗ ಏನಾಯಿತು, ಆ ಹ್ಯೂಮರ್ ಮೇಲೆ ಅಟ್ರಾಕ್ಷನ್ ಆಯಿತು. ಆಮೇಲೆ ಇನ್ನೊಬ್ರು ಸಿಕ್ಬಿಟ್ರು ನನಗೆ, ಅದೇ ಜಾತಿಯವರು, ಈ ಬೀಚಿ. ಅಯ್ಯಬ್ಬಾ, ಇವರಿಬ್ಬರನ್ನ ಹಿಡ್ಕೊಂಡೆ ನೋಡಿ. ನೀವು ಫಿಲಾಸಫಿ ಅಂತ ಕೇಳಿದ್ದಕ್ಕೆ ಬೀಚಿದು ಒಂದು ಪುಸ್ತಕ ಇದೆ, ಅಂದನ ತಿಮ್ಮ ಅಂತ, ಪದ್ಯಗಳ ಸಂಕಲನ. ಅದು ಬ್ರ್ಯಾಕೆಟ್ನಲ್ಲಿ ಬರೀತಾರೆ ಬೀಚಿ, ಇದು ಬ್ರ್ಯಾಕೆಟ್ ಇದು, ಅಂದನ ತಿಮ್ಮ ಇದು ನನ್ನ 51ನೇ ಅಪರಾಧ ಅಂತ. ಅದರಲ್ಲಿ ಮುನ್ನುಡಿ ತೀತಾ ಶರ್ಮಾ ಅಂತ ಅವ್ರು ಬರೀತಾರೆ. ಕನ್ನಡದಲ್ಲಿ ನಗೆಗಾರ ದಾರ್ಶನಿಕರು ಇಬ್ಬರು, ಹ್ಯೂಮರಿಸ್ಟ್ ಫಿಲಾಸಫರ್, ಒಬ್ಬರು ಕೈಲಾಸಂ, ಇನ್ನೊಬ್ಬರು ಬೀಚಿ. ಇವರಿಬ್ಬರನ್ನ ಇಟ್ಕೊಂಡಿದ್ದರಿಂದ ನಾನು ನನಗೆ ಹಾಸ್ಯದ ಮೇಲೂ ಇಂಟ್ರೆಸ್ಟ್ ಬಂತು, ಫಿಲಾಸಫಿ ಮೇಲೂ ಇಂಟ್ರೆಸ್ಟ್ ಬಂತು. ಆವಾಗ ನನಗೆ ಹೇಗೆ ಬಂತು ಅಂದಾಗ ಹಾಸ್ಯದ ಮೇಲೂ ಮೊದಲು ಬೇಸಿಕಲ್ಲಿ ಇದ್ದೆ. ಆ ಮರ ಈ ಮರ ದಾಸರ ಪದ ಇದೆಯಲ್ಲ, ರಾಮ ನೀನು ಯಾಕೋ ನಿನ್ನ ಹಂಗೆ ಯಾಕೋ ಸರ್, ನಿಮ್ಮ ಒಂದು ಸುಮಧುರ ಕಂಠದಲ್ಲೇ ಬರಲಿ ಅಲ್ಲ. ಇಲ್ಲ, ಅದು ಇನ್ನೊಂದು ಮುಂದೆ ಗಾಯನದ ಮೂಲಕ ಹ್ಯೂಮರ್. ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ ಹ್ಯೂಮರ ಎಂಬ ನಾಮವೇ ಕಾಯಿತು. ಹೀಗೆ ಪ್ರಾಪಂಚದಲ್ಲಿ ನೀನು ಯಾಕೋ ನಿನ್ನ ಹಂಗೆ ಯಾಕೋ ಅನ್ನೋ ಬದಲು ಆ ಮರ ಈ ಮರ ಅಂತ ಯಾವುದ್ಯಾವುದೋ ಪ್ರಾಬ್ಲಮ್ಗಳು ಇಟ್ಕೊಂಡು ಮನುಷ್ಯಂಗೆ ಬರದೆ ಕಷ್ಟ ಮರಕ್ಕೆ ಬರುತ್ತೆ ಅಂತಾರಲ್ಲ, ಬರಲ್ವಾ ಕಷ್ಟ? ಮರ ಕಳೆದಾಕ್ಬಿಡ್ತಾರಲ್ಲ. ಆವಾಗ ನನಗೆ ಹ್ಯೂಮರ, ಇವರಿಬ್ಬರೇ ಈ ಥರ ಕ್ರಿಯೇಟ್ ಮಾಡಬೇಕಾದ್ರೆ ನಾನೇನು ಕಮ್ಮಿ ಅಂತ ನಾನು ಮಧ್ಯ ನಂದು ಸ್ವಲ್ಪ ನಮ್ಮದು ಬೇಳೆ ಬೇಯಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೆ ನಾನು. ಹಂಗಾಗಿ ಬಂತು ಬೇಸಿಕಲಿ ನನಗೆ ಆ ಟ್ರೈನಿಂಗ್ನಲ್ಲಿ ಇಷ್ಟ ಬಂದ್ಬಿಡ್ತು. ಟ್ರೈನಿಂಗ್
ಯಾಕೆ ಟ್ರೈನಿಂಗ್ ಅನ್ನ ಕನ್ನಡದಲ್ಲಿ ಏನು ತರಬೇತಿ ಇಲ್ಲೇ ಇದೆ ಫಿಲಾಸಫಿ ಫಿಲಾಸಫಿ ಇದೆಯೋ ಹಾಸ್ಯ ಇದೆಯೋ ಓಕೆ ತರಬೇತಿ ಅನ್ನೋ ಪದ ಎಷ್ಟು ಚೆನ್ನಾಗಿ ನೋಡಿ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ ತರಬೇತಿ ಅಂದ್ರೆ ಏನ್ ಗೊತ್ತಾ ತನ್ನೊಳಗಿನ ರಹಸ್ಯವನ್ನು ಬೇಕಾದ ರೀತಿಯಲ್ಲಿ ತಿಳಿದುಕೊಳ್ಳುವುದು ಅಲ್ವಾ ನಮ್ಮಲ್ಲಿರುತ್ತೆ ರಹಸ್ಯ ಇದರಲ್ಲಿ ನೋಡಿ ಇದು ಸ್ವಾರಸ್ಯಕರವಾಗಿದೆ ಮತ್ತು ಅರ್ಥಗರ್ಭಿತವಾಗಿದೆ ಅಲ್ವಾ ಈಗ ನಿಮ್ಮೊಳಗಿನ ರಹಸ್ಯವನ್ನ ಬೇಕಾದ ರೀತಿ ತಿಳಿದುಕೊಳ್ಳುವುದು ಬೇಕಾದ ರೀತಿಯಲ್ಲಿ ಅಂದ್ರೆ ಇನ್ ಡಿಸೈರಬಲ್ ಮ್ಯಾನರ್ ಯಾವ ರೀತಿ ಕನ್ಸ್ಟ್ರಕ್ಟಿವ್ ಮ್ಯಾನರ್ ತಿಳ್ಕೊಳ್ಳೋದು ಈ ರಹಸ್ಯ ಇದರೊಳಗೆ ಸ್ವಲ್ಪ ಗೊತ್ತಿರುತ್ತೆ ಸ್ವಲ್ಪ ಗೊತ್ತಿರಲ್ಲ ನೀವು ಎಲ್ರಿಗೂ ಪರಿಚಿತ ಅಪರಿಚಿತ ಅಂತ ಹೇಳಿದ್ರೆ ಹೌದು ಎಸ್ ಸರ್ ಈಗಾಗಲೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿಯೂ ಕೂಡ ಬಹಳಷ್ಟು ವರ್ಷಗಳ ಕಾಲ ನೀವು ಕೆಲಸ ಮಾಡ್ತೀರಿ ತದನಂತರ ನಬಾರ್ಡ್ಗೆ ಹೋಗ್ತೀರಿ ಬಹಳ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಮ್ಮ ಕೆಲಸ ಇದೆ ಅಂತ ಹೇಳಿದ್ರೆ ಒಂದು ದೊಡ್ಡ ಘನತೆ ಇರುತ್ತೆ ನೀವು ಅಲ್ಲಿಂದ ಯಾಕೆ ನಬಾರ್ಡ್ಗೆ ಹೋದ್ರಿ ಏನಾದರೂ ಹಿಂದಿರೋ ರಹಸ್ಯ ಏನು ಅಥವಾ ಆದಂಥ ಘಟನೆ ಏನು ಹಾಂ ಘಟನೆ ಏನಿಲ್ಲ ನಾನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸೇರಿದ್ದು ಆಫ್ಟರ್ ಆಲ್ ಒಂದು ಟೈಪಿಸ್ಟ್ ಆಗಿ ಓಕೆ ಆವಾಗ ನನಗೆ ಇನ್ನೂ 16 ವರ್ಷ ಹದಿನಾರು ವರ್ಷಕ್ಕೆ ಯಾರು ಕೆಲಸ ಕೊಟ್ಟರು ಹೌದು ಅಲ್ವಾ ಭಾಳ ಇಂಪಾರ್ಟೆಂಟ್ ಅಲ್ಲ ಇದು 16 ವರ್ಷ ಕೆಲಸ ಕೊಡಲ್ಲ ಅಂದರೆ 18 ವರ್ಷ ಕೆಲಸ ಕೊಡ್ತೀರಾ ತಾನೇ ಅದರಿಂದ 18 ವರ್ಷ ಅಂತ ಬರ್ಕೊಳ್ಳಿ ಆ ಥರ ನಾನು ಸ್ವಲ್ಪ ಸರ್ಟಿಫಿಕೇಟ್ನಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಸಣ್ಣ ಮ್ಯಾನಿಪ್ಯುಲೇಷನ್ ಚಿಕ್ಕ ವಯಸ್ಸಿನಲ್ಲೇ ಸ್ವಲ್ಪ ಸರ್ಟಿಫಿಕೇಟ್ನಲ್ಲಿ ನನಗೆ 18 ವರ್ಷ ಆದಂಗೆ ಮಾಡಿ ಟೈಪಿಸ್ಟ್ ಕೆಲಸ ಆವಾಗ ನಾನು ಬರೀ SSLC ಬಹಳ ಬೇಗ ಸ್ಕೂಲಿಗೆ ಸೇರಿದಿರಿ ಹಾಂ ಸ್ಕೂಲಿಗೆ ಸೇರಿ ಅಲ್ಲಿಂದ ಮಾಡಿದಾಗ ಜಸ್ಟ್ SSLC ವಿತ್ ಟೈಪ್ ರೈಟಿಂಗ್ ಆವಾಗ ನಾನು ಯೋಚನೆ ಮಾಡಿದೆ ಅಲ್ಲಪ್ಪ ನನಗೆ ಇನ್ನೂ 16 ವರ್ಷ ಅಥವಾ ಸ್ಟ್ರೋಕ್ 18 ವರ್ಷ 58-60 ವರ್ಷದ ತನಕ ನಾನು ಇಲ್ಲೇ ಟೈಪಿಸ್ಟ್ ಆಗಿಟ್ಕೊಂಡೆ ಹೊಡಿತಾ ಇರಬೇಕಾ ಏನೋ ಡೆವಲಪ್ ಆಗೋದು ಅವಲ್ಲಿ ಅಲ್ಲಿರೋ ಕಲೀಗ್ಸು ಸೀನಿಯರ್ಸ್ ರಿಸರ್ವ್ ಆಗಿರೋದು ಇಷ್ಟ ಇರಲಿಲ್ಲ ರಿಸರ್ವ್ ಆಗಿರೋದು ಇಷ್ಟ ಇಲ್ಲ ಯಾಕೆಂದರೆ ಇಲ್ಲಿ ರಿಸರ್ವ್ ವೈರನ್ನು ಬೆಳೆಸ್ಕೊಳ್ಬೇಕು ಸೂಪರ್ ಸೊ ಆವಾಗ ಈವ್ನಿಂಗ್ ಕಾಲೇಜಿಗೆ ಸೇರಿದೆ ನಾನು ಈವ್ನಿಂಗ್ ಕಾಲೇಜಿಗೆ ಸೇರಿ BCOM ಡಿಗ್ರಿ ಮತ್ತು LLB ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಇಂಗ್ಲೀಷ್ ಎಸ್ ಸರ್ ಇದಿಷ್ಟನ್ನು ಮಾಡಿಕೊಂಡು ರಿಸರ್ವ್ ಬ್ಯಾಂಕಲ್ಲಿ ಅಲ್ಲೇ ವಾರಿಯರ್ ಆಗಿ ಹೊರಟ್ಬಿಟ್ರಿ ವಾರಿಯರ್ ಆಗಿ ಹೊರಟ ಈ ಕಡೆ ಬಂದೆ ಕ್ಲೆರಿಕಲ್ ಟ್ರಾನ್ಸ್ಫರ್ ಕ್ಲೆರಿಕಲ್ಲಾಗಿ ಕ್ಲೆರಿಕಲ್ನಲ್ಲಿ ಬಂದು ಹಂಗೆ ಕ್ಲಾರ್ಕ್ Grade 1 ಸ್ಕೇಲ್ತು ಹಿಂಗೆಲ್ಲ ಬಂದು ಅಲ್ಲಿ ಆಫೀಸರ್ ಆದೆ ಆವಾಗ ಈ ನಬಾರ್ಡ್ ಅಂತ ಒಂದು ಸಂಸ್ಥೆ ಹುಟ್ಟಿತು ರಿಸರ್ವ್ ಬ್ಯಾಂಕ್ದೆ ಅದು ಪಾರ್ಟ್ ಆಫ್ ರಿಸರ್ವ್ ಬ್ಯಾಂಕೇ ಇಲ್ಲಿ ಪ್ರಮೋಷನ್ ಆಪರ್ಚುನಿಟಿ ಇನ್ನೂ ಜಾಸ್ತಿ ಸಿಗುತ್ತೆ ಮತ್ತು ಸಂಬಳಕ್ಕೆ ಅದರಷ್ಟೇ ಹೇಳಿದ್ರು ಅವರು ರಿಸರ್ವ್ ಬ್ಯಾಂಕಿನ ಸಂಬಳನೇ ಕೊಡ್ತೀವಿ ರಿಸರ್ವ್ ಬ್ಯಾಂಕ್ ಫೆಸಿಲಿಟಿಯೇ ಕೊಡ್ತೀವಿ ಅಂತ ಹಿಂಗೆ ಹೇಳಿದಾಗ ಅಗ್ರಿಕಲ್ಚರ್ ಮೇಲೆ ನನಗೆ ಒಂದು ಸ್ವಲ್ಪ ಒಲವಿತ್ತು ಅಂದರೆ ನಾನೇನು ಕೃಷಿ ಮಾಡ್ತಾ ಇಲ್ಲ ಖುಷಿ ಮಾಡ್ತಾ ಇರೋದು ನಾನು ಸೂಪರ್ ಅಲ್ವಾ ಆದರೆ ಈ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ರೈತರಿಗೂ ವ್ಯವಸಾಯಕ್ಕೂ ನನಗೂ ಏನು ಸಂಬಂಧ ಒಲವು ಯಾಕೆ ಬಂತು ಯಾವತ್ತೂ ಒಂದು ನೇಗಿಲು ಹಿಡಿದಿಲ್ಲ ನಾನು ಆದ್ರೂ ಯಾಕೆ ಬಂತು ಅಂತ ಹಿಡಿದಿದ್ರೆ ಸೊ ಇಲ್ಲೇನಾಯ್ತು ನಬಾರ್ಡ್ಗೆ ಸೇರಿದಾಗ ನೀವು ಹೇಳಿದ ಎಲ್ಲ ಬಂತು ನಬಾರ್ಡ್ ರಿಸರ್ವ್ ಬ್ಯಾಂಕು ಹಾಸ್ಯ ಈ ತರಬೇತಿ ಫಿಲಾಸಫಿ ಇದು ಎಲ್ಲ ನನಗೆ ಇಲ್ಲಿ ಕಾಣಿಸ್ತು ಆಧ್ಯಾತ್ಮ ಇದೆಲ್ಲ ಸೇರಿಸಿ ಹೆಂಗೆ ಅನ್ನಕ್ಕೆ ನೋಡಿ ಆಶ್ಚರ್ಯ ಮನುಷ್ಯನಿಗೆ 3 ಕಲ್ಚರ್ ಬೇಕಂತೆ ಇವಾಗ ನಾನು ಮಾತಾಡ್ತಾ ಇದ್ದೀನಿ ನೀವು ಕೇಳ್ತಾ ಇದ್ದೀರಾ ನಾನು ಹೇಳೋದನ್ನೆಲ್ಲ ನೀವು ಒಪ್ಕೋಬೇಕು ಹೌದು ಅಗ್ರಿಕಲ್ಚರ್ ಎಸ್ ಸರ್ ನಾನು ಅದನ್ನ ಹೇಳ ಅನ್ಕೊಂಡೆ ಸಾಮಾನ್ಯವಾಗಿ ವಿವಾಹಿತರಿಗೆ ಗೊತ್ತಿರುತ್ತೆ ಅನ್ಕೊಂಡೆ ಬಹಳ ಚೆನ್ನಾಗಿ ಹೇಳಿದ್ರು ಫಸ್ಟ್ ಕ್ಲಾಸ್ ವಿವಾಹಿತ ಅಂತ ನೀವು ತಂದಿದ್ದು ಬಹಳ ಚೆನ್ನಾಗಿದೆ ಅಗ್ರಿಕಲ್ಚರ್ ಹೌದು ಸರ್ ಅಗ್ರಿಕಲ್ಚರ್ ಆಗ್ಬೇಕಾದ್ರೆ ನಾನು ಹೇಳೋದನ್ನ ಸಪೋಸ್ ಯು ವಾಂಟ್ ಟು ಅಗ್ರಿ ನಾನು ಏನ್ ಹೇಳಿದ್ರು ನೀವು ಕೇಳಲ್ಲ ನಾನು ಸರಿಯಾಗಿದ್ದಿದ್ದ ಹೇಳಿದ್ರೆ ತಾನೆ ಕೇಳೋದು ಸರಿಕಲ್ಚರ್ ಸರಿಕಲ್ಚರ್ ವಾವ್ ಈ ಅಗ್ರಿಕಲ್ಚರು ಸರಿಯಾಗಿದ್ದಿನ ಕಲ್ಚರ್ ಆಗಬೇಕಾದ್ರೆ ಅದು ನನಗೆ ಅಹಂಕಾರದಿಂದನೋ ನನ್ನ ಬುದ್ಧಿಯಿಂದ ಹೇಳಿದ್ರೆ ನೀವು ಕೇಳಲ್ಲ ಹೃದಯದಿಂದ ಬರಬೇಕು ಹಾರ್ಟಿಕಲ್ಚರ್ ವಾವ್ ಸೊ ಹಾಗಾಗಿ ಇಂಡೈರೆಕ್ಟ್ಲಿ ನಮ್ಮ ಜೀವನನೇ ನಬಾರ್ಡ್ ಅಲ್ವಾ ನ್ಯಾಷನಲ್ ಬ್ಯಾಂಕ್ ಸೊ ಅಲ್ಲಿ ನಬಾರ್ಡಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದಾಯಿತು ನನಗೆ ನಬಾರ್ಡಲ್ಲಿ ಹೋದೆ ರಿಸರ್ವ್ ಬ್ಯಾಂಕಲ್ಲಿ ಆಫೀಸರಿಂದ ಬಂದ ತಕ್ಷಣ ಆಫೀಸರ್ ಆಗಿ ಹೋದ್ನಲ್ಲ ಅಲ್ಲಿ ನನಗೆಲ್ಲ ದೇಶ ಎಲ್ಲ ಅಲಸಿದ್ರು ಬಾಂಬೆ ಚೆನ್ನೈ ಗುಲ್ಬರ್ಗ ಬೆಂಗಳೂರು ಹಿಂಗೆಲ್ಲ ಅಲಸಿದಾಗ ಅಲ್ಲೇ ನಾನು ನನ್ನಲ್ಲಿರೋ ಒಬ್ಬ ಟ್ರೈನರು ಜಾಗೃತ ಆಗೋಕ್ಕೆ ಹಿಂಗೆ ಮಾಡಿದ್ದನು ಮುಂಬೈಯಲ್ಲಿ ಥಿಯೇಟರ್ ಪರ್ಸನ್ ಬೇಸಿಕಲಿ ಅಂತ ಹೇಳೋದಲ್ಲ ಅಲ್ಲಿ ಪ್ರಾಧಾನ್ಯತೆ ಇದೆ ನನಗೆ ಆ್ಯಕ್ಚುಲಿ ಬೆಂಗಳೂರಿಗಿಂತ ಜಾಸ್ತಿ ಥಿಯೇಟರ್ ಆ್ಯಕ್ಟಿವಿಟಿ ಮುಂಬೈನಲ್ಲಿ ಸಿಕ್ಬಿಡ್ತು ನನಗೆ ಆಶ್ಚರ್ಯ ಆಗೋಯ್ತು ನನಗೆ ನನ್ನ ಫ್ರೆಂಡು ನಾನು ಬಾಂಬೆನಲ್ಲಿ ಹೋಗಿ ಒಂದು ಸ್ವಲ್ಪ ದಿವಸ ಆದಮೇಲೆ ಬೆಂಗಳೂರಿಂದ ಯಾರೋ ಒಬ್ಬರು ಬಂದರು ಬಸ್ನಲ್ಲಿ ಕರ್ಕೊಂಡು ಹಿಂಗೆ ಹೋಗ್ತಾ ಇದ್ದೆ ಅವ್ರನ್ನ ಓಡಾಡ್ತಾ ನೋಡಿಯಪ್ಪ ಇದು ದಾದರು ಇದು ಮಾತುಂಗ ಇದು ಅಂದೇರಿ ಅಂತ ಹಿಂಗೆ ಹೋಗ್ತಾ ಇದ್ದಾಗ ಎಲ್ಲ ಯಾರೋ ಬಸ್ನಲ್ಲಿ ಸಿಕ್ಬಿಟ್ಟು ನಮಸ್ಕಾರ ಚೆನ್ನಾಗಿದ್ದೀರಾ ಯಾರು ನಿಮ್ಮ ಫ್ರೆಂಡಾ ಕನ್ನಡದಲ್ಲಿ ಮಾತಾಡ್ಸ್ಬಿಟ್ರು ಈ ನಮ್ಮ ಫ್ರೆಂಡ್ ಇದ್ನಲ್ಲ ಜೊತೇಲಿ ಹೇ ಏನು ಪರವಾಗಿಲ್ಲ ನೀನು ಬೆಂಗಳೂರಲ್ಲಿರೋ ಥರನೇ ಇಲ್ಲೂ ಕನ್ನಡ ಇದೆಯಲ್ಲ ಅಂದ ನಾನು ಹೇಳಿದೆ ಈ ಬೆಂಗಳೂರಲ್ಲಿರೋ ಥರ ಇಲ್ಲ ಇನ್ನೂ ಜಾಸ್ತಿ ಇದೆ ಇಲ್ಲ
ಹೊರಗಡೆ ಹೋದಾಗ. ಯಾಕೆ ಸರ್ ಬೆಂಗಳೂರಲ್ಲಿ ಇರೋ ತರ ಅಂದ್ರೆ ಎಲ್ಲ ಮಿಕ್ಸ್ ಇದೆ ಅಂತಾನ, ಇಂಗ್ಲಿಷ್ ಇದೆ ಅಂತಾನ? ಬೆಂಗಳೂರಲ್ಲಿ ಎಲ್ಲಿದೆ ಕನ್ನಡ ಅಂತ ಹುಡ್ಕೊಂಡು ಹಿಂಗೆ ಹೋಗ್ಬೇಕು ಅಂತ ಸಾಮಾನ್ಯ ಎಲ್ಲರೂ ಹೇಳ್ತಾ ಇರ್ತಾರಲ್ಲ. ಕೈಲಾಸಂ ಬೆಂಗಳೂರು ಅಂತಲ್ಲ, ಜನರಲ್ಲಿ ಕೈಲಾಸಂ ಅಂತ ಹೇಳಿದಾಗ ಕೈಲಾಸಂ ಲಂಡನ್ ಅಲ್ಲಿದ್ರು. ಒಂದ್ಸಲಿ ಅಲ್ಲಿ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಎಲ್ಲ ಒಂದು ಗೆಟ್ ಟುಗೆದರ್ ಆಯ್ತಂತೆ. ಸಾಮಾನ್ಯ ಇಂಡಿಯನ್ಸ್ ಅಂದ್ರೆ ಅವರವ್ರ ಭಾಷೆಯವರೆಲ್ಲ ಒಂದೊಂದು ಗುಂಪುಗಳು ಸೇರ್ಕೊಂಡು ಅಲ್ಲಲ್ಲೇ ಮಾತಾಡ್ತಾ ಇರ್ತಾರಲ್ಲ. ಇಲ್ಲಿ ಕೈಲಾಸಂ ಮತ್ತು ಅವ್ರ ಕನ್ನಡದವ್ರು ಇನ್ನೊಬ್ರು ನಿಂತ್ಕೊಂಡು ಮಾತಾಡ್ತಾ ಇದ್ರು. ಕೈಲಾಸಂ ಅವ್ರ ಸ್ನೇಹಿತರು ಕೇಳಿದ್ರು, ಸರ್ ಇದಿಷ್ಟೊಂದು ಜನ ಭಾರತೀಯರಿದ್ದಾರೆ, ಇವರು ಮುಖ ನೋಡಿದ್ರೆ ಮದರ್ ಟಂಗ್ ಗೊತ್ತಾಗಲ್ಲ, ಆದ್ರಿಂದ ಇವರಿಷ್ಟು ಜನದಲ್ಲಿ ಕನ್ನಡಿಗರು ಯಾರು ಅಂತ ಕಂಡುಹಿಡಿಯೋದು ಬಹಳ ಕಷ್ಟ ಅಲ್ವಾ ಅಂದ್ರಂತೆ. ಕಷ್ಟ ಅಲ್ವಾ ಅಂದ್ರೆ ಕಷ್ಟ ಕೈಲಾಸಂ ಯಾಕೆ ಕಷ್ಟ? ಕನ್ನಡಿಗರನ್ನ ಚಂದ್ರಲೋಕದಲ್ಲಿ ಇದ್ರು ಕಂಡುಹಿಡಿಯೋದು ಇವನೇ ಕನ್ನಡ. ಹೆಂಗೆ ಅಂದ್ರೆ ಇವ್ರು ನೀನು ಒಂದ್ ರೌಂಡ್ ಈ ಕಡೆಯಿಂದ ಹೋಗಿ ಆ ಕಡೆ ಅಬ್ಸರ್ವ್ ಮಾಡ್ಕೊಂಬ, ಅಲ್ಲಿ ನಿಂತ್ಕೊಂಡು ಯಾರು ತೆಲುಗುನವ್ರ ಹತ್ರ ತೆಲುಗುನಲ್ಲಿ, ತಮಿಳ್ನವ್ರ ಹತ್ರ ತಮಿಳ್ನಲ್ಲಿ, ಹಿಂದಿಯವ್ರ ಹತ್ರ ಹಿಂದಿಲಿ, ಮರಾಠಿಯವ್ರ ಹತ್ರ ಮರಾಠಿನಲ್ಲಿ, ಮತ್ತು ಕನ್ನಡದವ್ರ ಹತ್ರ ಇಂಗ್ಲೀಷ್ನಲ್ಲಿ ಮಾತಾಡ್ತಿರ್ತಾರಲ್ಲ ಅವರೇ. ಸೊ ಬೆಂಗಳೂರಲ್ಲಿ ಹಂಗೆ ತಾನೆ? ಹೌದು ಸರ್. ಅದಕ್ಕೆ ನನಗೆ ಬಾಹುಬಲಿ ಯಾಕೆ ಇಷ್ಟ ಅಂದರೆ ನಾನು ನಿಮ್ಮ ಕಾರ್ಯಕ್ರಮಗಳು ನೋಡ್ತಾ ಇರ್ತೀನಿ ಭಾಳ ಸರ್. ಅದಕ್ಕೆ ನನಗೆ ಕರೆಸಿದ್ದು ಒಬ್ಬ ಹ್ಯೂಮರಿಸ್ಟನ್ನು ಯಾತಕ್ಕೆ ಕರೆಸಿದ್ರು ಅಂತ ಯೋಚನೆ ಮಾಡಿದೆ ನಾನು. ಬಾಹುಬಲಿನಲ್ಲಿ ಭಾಷಣದಲ್ಲಿ ಹ್ಯೂಮರ್ ಅಂತ ತರಿಸೋರೆ ಬಾಹುಬಲಿ ಅಂತ ಈಗ ಗೊತ್ತಾಯ್ತು ನನಗೆ. ಅಯ್ಯೋ ಸರ್, ನಿಮ್ಮ ಗ್ರೇಟ್ನೆಸ್ಸು. ಬಟ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಖುಷಿ ವಿಚಾರ. ಬಟ್ ನಿಮ್ಮ ಜೊತೆ ಮಾತನಾಡ್ತಾ ಹೋದರೆ ಯಾವ ವಿಚಾರ ಮಾತಾಡೋದು, ಏನು ಬಿಡೋದು ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಎಲ್ಲ ವಿಚಾರವನ್ನು ಮಾತನಾಡ್ತೀರಿ. ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಡಿಪಾರ್ಟ್ಮೆಂಟನ್ನು ಕರೆಸಿ ಮಾತನಾಡ್ತಾ ಇರ್ತೀವಿ, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡ್ತಾ ಇರ್ತೀವಿ. ಆದರೆ ನೀವು ಎಲ್ಲ ಕ್ಷೇತ್ರಗಳಲ್ಲೂ ಈ ಬಾಹುಬಲಿ ಪ್ರೋಗ್ರಾಮಲ್ಲಿ ಕಬಂಧ ಬಾಹುಗಳನ್ನು ಚಾಚಿಬಿಟ್ಟಿದ್ದೀರಿ. ಕಬಂಧ ಬಾಹುಬಲಿ ಡಿಪಾರ್ಟ್ಮೆಂಟಲ್ ಸ್ಟೋರೀಸ್ ಇದ್ದಂಗೆ. ಹಾಂ ಸರ್. ಎಲ್ಲ ತೊಗೊಂಡು ಕೊನೆಯಲ್ಲಿ ಹಿಂಗೆ ತಳ್ಕೊಂಡು ಗಾಡಿನ ಅಲ್ಲಿ ಬಿಲ್ ಹಾಕ್ಸ್ಕೊಂಡ್ಬಿಡೋದು. ಎಸ್ ಸರ್, ಫೈನ್. ಈಗ ನಿಮ್ಮ ಬಾಲ್ಯ ಚಾಮರಾಜನಗರ, ನಿಮ್ಮ ಹುಟ್ಟೂರು ಚಾಮರಾಜನಗರದ ಎಳಂದೂರು. ಆಫ್ಕೋರ್ಸ್. ಇಲ್ಲ, ಆ್ಯಕ್ಚುಲಿ ಏನಾಗಿದೆ? ಹಾಂ ಸರ್. ತಪ್ಪಿಲ್ಲ ಸರ್. ಇಲ್ಲ, ತಪ್ಪು ಅಂದ್ರೆ ತಪ್ಪಿಲ್ಲ, ಆದರೆ ಪೂರ್ತಿ ಸರಿ ಇಲ್ಲ ಅಂತ. ಪೂರ್ತಿ ಸರಿ ಇಲ್ಲ. ಓಕೆ. ಯಾಕೆ ಅಂದರೆ ನಾ ಆಫ್ಕೋರ್ಸ್ ಚಾಮರಾಜನಗರ, ಎಳಂದೂರು ಅದೆಲ್ಲ, ಆದ್ರೆ ನಾನು ಎಳಂದೂರಲ್ಲಿ ಆಕ್ಚುಲಿ ಬಾಲ್ಯಾಗಿ ಇಲ್ಲ, ಯೌವನ ಯಾವುದು ಕಳಿದೇ ಇಲ್ಲ, ಒಂದು ಎಳ್ನೀರು ಕುಡಿದಿಲ್ಲ, ಎಳ್ನೀರು ಕುಡಿದಿಲ್ಲ. ಎಲ್ಲ ಈ ಕಡೆ ಬೆಂಗಳೂರಿಗೆ ಬಂದ್ಬಿಟ್ರು, ನಮ್ಮ ತಂದೆ ತಾಯಿ ಹುಟ್ಟಿದಾಗಲಿಂದ ಬೆಳಗ್ಗೆ ಬಂತು. ಹಾಗಾಗಿ ನಾನು ಕೆಲವು ಸಲ ನನಗೇನು ಭಯ, ಯಾತಕ್ಕೆ ಸ್ವಲ್ಪ ಸ್ಟನ್ ಅದೇ ಗೊತ್ತಾ, ನೀವು ಎಳಂದೂರು ಅಂದ ತಕ್ಷಣ ನೀವು ಏನಾದ್ರು ಒಂದು ಪ್ರಶ್ನೆ ಕೇಳಿಬಿಟ್ರೆ ಅಂತ. ನಾನು ಹೊರಗಡೆ ಹೋದಾಗೆಲ್ಲ ಎಳಂದೂರು ಅಂದ ತಕ್ಷಣ ನನಗೆ ಎಳಂದೂರ ನಿಮಗೆ, ಅಲ್ಲಿ ನಿಮಗೆ ರಾಘವ ಸೂರ್ಯ ಗೊತ್ತಾ, ಅಲ್ಲಿ ಅವ್ರು ಗೊತ್ತಾ, ಇವ್ರು ಗೊತ್ತಾ ಅಂತ ಕೇಳ್ಬಿಡ್ತಾರೆ. ನಾನು ಅಲ್ಲಿ ಎಳಂದೂರು ನೋಡೇ ಇಲ್ಲ. ಅದಕ್ಕೆ ನಾನು ಹೇಳೋದು ಏನು ಅಂದ್ರೆ ಅವರಿಗೆ, ಇಲ್ಲ ಇನಿಷಿಯಲಿ ಐ ಆಮ್ ಫ್ರಮ್ ಎಳಂದೂರು ಅಂದರೆ ಇನಿಷಿಯಲಿ ವೈ ವೈ. ಇನ್ನೊಂದು, ಇನಿಷಿಯಲಿ ಐ ಆಮ್ ಫ್ರಮ್ ಎಳಂದೂರು. ಗಾಟ್ ಇಟ್. ರಿಲೇಟಿವ್ಸ್ ಸ್ವಲ್ಪ ಜನ ಇದ್ರು, ಆಮೇಲೆ ಕೆಲವರೆಲ್ಲ ಮೈಸೂರಲ್ಲಿ ಸೆಟ್ಲ್ ಆದರು, ಕೆಲವರೆಲ್ಲ ಬೆಂಗಳೂರು ಸೆಟ್ಲ್ ಆಗ್ಬಿಟ್ರು ನಂಬರ್ ಅಷ್ಟೊತ್ತಿಗೆ. ಈಗ ಈ ಎಳಂದೂರು ಮತ್ತು ಶಿವಮೊಗ್ಗದ ತೀರ್ಥಹಳ್ಳಿ, ತಮ್ಮ ಶ್ರೀಮತಿಯವರು ಅಲ್ಲಿ, ಹೇಗೆ ಈ ಅಷ್ಟು ದೂರದ ಪಯಣ ಹೆಂಗೆ ಬೆಳೀತು? ಅದೇ ನೀವು ಹೇಳಿದ್ರಲ್ಲ ಎತ್ತಲಿಂದ ಎತ್ತ ಸಂಬಂಧ, ಎಲ್ಲಿ ಎದನೋ ಅದು ಎಲ್ಲಿ ಎದಕೋ ಹೆಣೆಯುವನು, ಒಲ್ಲೆವೆನೆ ನೀವೇ ಕಿತ್ತಾಡಿಕೊಳ್ಳಿರೆನುವನು, ಬೆಲ್ಲದ ಅಡುಗೆಯಲ್ಲಿ ಹಿಡಿ ಮರಳ ನೆರಚಿಸಿರುವನು, ಒಳ್ಳೆ ಉಪಕಾರಿ ವಿಧಿ ಮಂಕುತಿಮ್ಮ. ಸೊ ಯಾಕೆಂದರೆ ಋಣಾನುಬಂಧ ರೂಪೇಣಾಂ ಪಶುಪತ್ನಿ ಸುತಾಲಯ. ನಾನು ಸಾಮಾನ್ಯವಾಗಿ ಹಾಸ್ಯೋತ್ಸವದಲ್ಲಿ ಒಂದ್ಸಲಿ ಹೇಳ್ತಾ ಇದ್ದಾಗ ಇದನ್ನು ಒಂದ್ಸಲಿ ಕೊಟೇಶನ್ ನೋಡಿದೆ. ಆಡಿಯನ್ಸಲ್ಲಿ ಯಾರೋ ಒಬ್ರು ಎದ್ ನಿಂತ್ಕೊಂಡು ಕೇಳ್ಬಿಟ್ರು, ಇನ್ನೊಂದ್ಸಲಿ ಹೇಳಿ ಆ ಶ್ಲೋಕ ಅಂದರು. ಋಣಾನುಬಂಧ ರೂಪೇಣಾಂ ಪಶುಪತ್ನಿ ಸುತಾಲಯ. ಹಾಗಂದ್ರೆ ಏನು ಕನ್ನಡದಲ್ಲಿ ಹೇಳಿ ಅಂದರು. ಮನುಷ್ಯನಿಗೆ ಋಣ ಅಂತ ಒಂದಿರುತ್ತೆ, ಹಿಂದಿನ ಜನ್ಮದಲ್ಲೋ ಅದ್ರ ಹಿಂದಿನ ಜನ್ಮದಲ್ಲೋ ಯಾವಾಗಲೂ ಋಣ ಇಟ್ಕೊಂಡಿರೋದ್ರಿಂದಾನೇ ನಮಗೆ ಪತ್ನಿ ಸುತ ಸುತ ಅಂದರೆ ನಾಟನ ಹೆಸರಲ್ಲಿ ಮಗ ಮಕ್ಕಳು, ಆಲಯ ಮನೆ ಇದನ್ನೆಲ್ಲ ಸಿಗಬೇಕಾದ್ರೆ ಋಣ ಇರಬೇಕು. ಆ ಋಣಲ್ಲ ಸರ್ ಹೆಂಗೆ ಅಂತ ಕೇಳ್ತಾರೆ. ಪಶು ಪಶು. ಹಾಂ ಪಶು. ತಕ್ಷಣ ನಿಮಗೆ ಪಶು, ನೀವು ಹೆಂಡತಿ ಮಕ್ಕಳ ಬಗ್ಗೆ ಹೇಳೋದಲ್ಲ, ಪಶು ಅಂತ ಯಾಕೆ ಹೇಳಲಿಲ್ಲ, ಇನ್ನೇನು ಪಶು ಅಂದರೆ ಗಂಡ ಪಶುಪತಿ ಪಶುಪತಿ ಅಂತ ಹಿಂಗೆ ಹೇಳ್ತಾರಲ್ಲ. ಹಾಗಾಗಿ ಎಲ್ಲೋ ಒಂದು ಋಣ ನಾ ಕಸ್ತೂರಿ ಅಂತ ನನಗೆ ಇನ್ನೊಬ್ಬರು ಬಹಳ ಇನ್ಸ್ಪೈರ್ಡ್ ಪರ್ಸನಾಲಿಟಿ, ಬಹಳ ಇನ್ಸ್ಪೈರ್ಡ್ ಪರ್ಸನಾಲಿಟಿ. ಅವ್ರು ಹೇಳ್ತಾರೆ ಈ ಜನ್ಮದಲ್ಲಿ ನಮಗೆ ಪತ್ನಿ ಸುತ ಆಲಯ ಇದೆಲ್ಲ ಸಿಗಬೇಕಾದ್ರೆ ನಾವು ಹಿಂದಿನ ಜನ್ಮದಲ್ಲಿ ಸಾಲ ತೀರಿಸದೇ ಇದ್ದಿದ್ದರಿಂದ ಸಿಕ್ಕಿದ್ದಾರೆ, ಆದ್ದರಿಂದ ಮುಂದಿನ ಜನ್ಮದಲ್ಲಿ ಇವರೆಲ್ಲ ಸಿಗಬೇಕಾದ್ರೆ ಈ ಜನ್ಮದಲ್ಲೂ ಋಣ ತೀರಿಸ್ಬಾರ್ದು ಅಂತ. ಹಾಗಾಗಿ ಋಣ ಎಲ್ಲಿರುತ್ತೋ ಹೇಳೋಕ್ಕಾಗಲ್ಲ, ನಾವು ಎಷ್ಟೆಷ್ಟೇ ನೋಡ್ಕೊಂಬರ್ಬೋದು, ಆ ಋಣ ಎಲ್ಲಿದ್ರೆ ಅದು ಎಳ್ಕೊಂಬಂದು ದೇವರು ಗಂಟಾಗ್ತಾನೆ. ಓಕೆ. ಈ ಋಣದ ಬಗ್ಗೆ, ಜನ್ಮದ ಬಗ್ಗೆ ಬಹಳ ಆಸಕ್ತಿ ವಹಿಸಿ ನೀವು ಮಾತನಾಡ್ತೀರಿ, ಬಹಳಷ್ಟು ತರಬೇತಿ ಕೊಡುವಾಗಲೂ ಕೂಡ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಿ. ಸಾಮಾನ್ಯವಾಗಿ ಜನ್ಮ ಅಂತ ಬಂದರೆ ಪಾಸ್ಟ್ ಅಂತ ನೋಡ್ತೀವಿ, ಆದರೆ ಪ್ರೆಸೆಂಟಲ್ಲಿ ನಾವು ಚೆನ್ನಾಗಿದ್ದರೆ ಪಾಸ್ಟು ಚೆನ್ನಾಗಿರುತ್ತೆ, ಫ್ಯೂಚರು ಚೆನ್ನಾಗಿರುತ್ತೆ ಅನ್ನೋ ಮಾತಿದೆ. ಈ ಪ್ರೆಸೆಂಟೆನ್ಸ್ ಬಗ್ಗೆ ಮಾತನಾಡೋದಾದ್ರೆ ಏನು ಹೇಳ್ತೀರಿ? ಭಾಳ ಬ್ಯೂಟಿಫುಲ್ಲಾಗಿ ಹೇಳಿದ್ರಿ ನೀವು.
ಮನುಷ್ಯ ಪಾಸ್ಟ್ ಬಗ್ಗೆ ಯೋಚನೆ ಮಾಡಿಕೊಂಡಾಗ ಎಲ್ಲ ಒಂಥರ ನೋಡಿ ಹಿಂಗೆ ನನ್ನ ಕೈ ಹಿಂಗಾಗತ್ತೆ ಅಲ್ವಾ, ಅಂದರೆ ದುಃಖ ನೋವು ಎರಡು ಇರ್ತದೆ, ಇದು ಮಾಡಬೇಕಾಗಿತ್ತು ಅದು ಮಾಡಬಾರ್ದಾಗಿತ್ತು ಮಾಡಿದ್ರೆ ರಿಗ್ರೆಟ್ಗಳೆಲ್ಲ ಇರುತ್ತೆ. ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡಿದಾಗ ಅಯ್ಯೋ ಇದನ್ನು ಛೇ ಇದು ಮಾಡೋಕ್ಕಾಗ್ತಾ ಇಲ್ವಲ್ಲ ಇದು ಮಾಡೋಕ್ಕೆ ಅಂತ ಹಿಂಗೆ ಅಂದ್ಕೊಳ್ತೀವಿ. ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದಾಗ ಏನಾಗುತ್ತೋ ಏನೋ ಹಂಗೆ, ಅದಕ್ಕೆ ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಫ್ಯೂಚರ್ ಟೆನ್ಸ್. ಓಕೆ, ಆದರೆ ನೀವು ಹೇಳಿದ್ದ ಟೆನ್ಸ್ ರಿಗ್ರೆಟ್ಸಿಂದ ಹೊರಗೆ ಬರೋನೇ ಗ್ರೇಟ್ ಅಂತೀರಿ. ಹೌದು, ನನಗೆ ಭಾಳ ಜನಕ್ಕೆ ನಾನು ಅಂದ್ಕೊಳ್ತಾ ಇರ್ತೀನಿ ಹಿಂದಿಂದೆಲ್ಲ ಮರೆತು ಬಿಡಿ, ಡೋಂಟ್ ವರಿ ಅಬೌಟ್, ಅದು ಹಿಂಗೆ ಆಗೋಕ್ಕೆ ಸಾಧ್ಯ ಇಲ್ಲ, ಮರೆಯೋಕ್ಕಾಗತ್ತೆ ಅಲ್ವಾ, ಮರೆಯೋಕ್ಕೆ ಹೆಂಗಾಗತ್ತೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಕೊಟೇಷನ್ ಇದೆ ಭಾಳ ಚೆನ್ನಾಗಿ, ನೀವು ಪಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಅಂತ ಮೆನ್ಷನ್ ಮಾಡಿದ್ರಿಂದ, ಪಾಸ್ಟ್ ಈಸ್ ಮಿಸ್ಟರಿ, ಪಾಸ್ಟ್ ಈಸ್ ಲೆಸನ್ ಅದೊಂಥರ, ಫ್ಯೂಚರ್ ಪಾಸ್ಟ್ ಈಸ್ ಹಿಸ್ಟ್ರಿ, ಫ್ಯೂಚರ್ ಈಸ್ ಮಿಸ್ಟ್ರಿ, ಪ್ರೆಸೆಂಟ್ ಈಸ್ ಎ ಚೆಕ್ ಅಂತ. ಬ್ಯಾಂಕರ್ ಆಗಿದ್ದರಿಂದ. ಆದರೆ ಇನ್ನೊಂದು ಏನು ಚೆನ್ನಾಗುತ್ತೆ, ಇನ್ನೊಂದು ಅದಕ್ಕಿಂತ ಚೆನ್ನಾಗಿರೋದು, ಪಾಸ್ಟ್ ಈಸ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಪ್ರೆಸೆಂಟ್ ಈಸ್ ಎಕ್ಸ್ಪೆರಿಮೆಂಟ್, ಎಕ್ಸ್ಪೆರಿಮೆಂಟ್ ಫ್ಯೂಚರ್ ಈಸ್ ಎಕ್ಸ್ಪೆಕ್ಟೇಷನ್, ಎಕ್ಸ್ಪೆಕ್ಟೇಷನ್. ಆದ್ದರಿಂದ ಯೂಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಯುವರ್ ಎಕ್ಸ್ಪೆರಿಮೆಂಟ್ ಟು ರಿಯಲೈಸ್ ದಿ ಎಕ್ಸ್ಪೆಕ್ಟೇಷನ್. ಈ ಜನ್ಮ ಇದೆಯೋ ಇಲ್ವೋ ಇದುವರೆಗೂ ಯಾರೂ ತೀರ್ಮಾನ ಮಾಡಿಲ್ಲ. ಪೂರ್ವಜನ್ಮ ಇದೆಯೋ ಪೂರ್ವ ಜನ್ಮ ಇದೆಯೋ, ಋಣಾನುಬಂಧ ರೂಪೇಣ ಪಶುಪತ್ನಿ ಇದೆ ಅಂತ ಅನ್ಬೇಕಾದ್ರೆ ಇದೆ ಅನ್ಸಲ್ವ, ಯಾವ ಜನ್ಮದಿಂದ ಏನ್ ಮಾಡೋದನ್ನೋ, ಯಾವ ಜನ್ಮದ ಎಣೆಯೋ ಕಾಣೆನೋ ಅಂತ ಒಂದು ಬರ್ದಿದ್ದಾರೆ ಕವಿಗಳು. ಸೊ ಯಾವ ಜನ್ಮದ ಮೈತ್ರಿ ಅಂತ ಬರ್ತಾರೆ. ಸೊ ಹಿಂಗೆಲ್ಲ ಇರುವಾಗ ಅರ್ಜುನ ಕೃಷ್ಣನ್ ಕೇಳದಂತೆ, ನಾವಿಬ್ರು ಆಲ್ಮೋಸ್ಟ್ ಕಾಂಟೆಂಪರರೀಸ್, ಇಷ್ಟೊಂದು ನಾಲೆಡ್ಜ್ ನೀವು ತಿಳ್ಕೊಂಡಿದ್ಯಲ್ಲ, ಹೆಂಗೆ ಇದು ಇದೇ ಫಸ್ಟ್ ಟೈಮ್ ನನ್ನ ಹತ್ರ ಡಿಸ್ಕ್ಲೋಸ್ ಮಾಡ್ತಾ ಇರೋದು ಭಗವದ್ಗೀತೆ? ಇಲ್ಲ ಇಲ್ಲ, ನಾನು ಮೊದಲು ಇದನ್ನ ಸೂರ್ಯನ್ಗೆ ಹೇಳಿದೆ, ಅವನು ಮನುಗೆ ಹೇಳ್ದ, ಅವನು ಇವನ್ಗೆ ಹೇಳ್ದ, ಅವನು ಇವನ್ಗೆ ಹೇಳ್ದ, ಆಮೇಲೆ ಎಷ್ಟೋ ಕೋಟಿ ವರ್ಷ ಆಗೋಷ್ಟೊಳಗೆ ಇದು ನಾಲೆಡ್ಜ್ ಲಾಸ್ ಆಗೋಗಿತ್ತು. ಇವಾಗ ತಿರ್ಗಾ ಇವತ್ತು ಇನ್ಸಿಡೆಂಟಲ್ಲಿ ನೀನು ಬಿಲ್ಲು ಬಾಣ ಬಿಸಾಕಿದ್ರಿಂದ ಜ್ಞಾಪಕ ಬಂದು ಹೇಳಿದೆ ಅನ್ನಂತೆ. ಅಲ್ಲಪ್ಪ ಕೃಷ್ಣ, ನೀನು ನನಗೆ ಕ್ಲಾಸ್ಮೇಟು 40 ವರ್ಷ, ಸೂರ್ಯ ಕೋಟಿ 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 ವರ್ಷಗಳು, ಮನು ಕೋಟಿ ಕೋಟಿ ವರ್ಷಗಳು, ಹೆಂಗೆ? ಎಸ್ ಸರ್. ಆವಾಗ ಕೃಷ್ಣ ಹೇಳ್ತಾನೆ, ಬಹು ನಿಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ನನಗೂ ನಿನಗೂ ಎಷ್ಟೋ ಜನ್ಮಗಳು ಆಗೋಗಿದೆ ಈಗಾಗಲೇ, ನನಗೆ ಅದೆಲ್ಲ ನೆನಪಿದೆ, ನಿನಗೆ ಅದೆಲ್ಲ ನೆನಪಿಲ್ಲ ಅಷ್ಟೇ ಅಂತ. ಜನ್ಮಗಳು ಇಲ್ಲ ಅಂದ್ರೆ ಅರ್ಥ ನಮಗೆ ನೆನಪಿಲ್ಲ ಅಷ್ಟೇ, ಇನ್ನೂ ನಂಬಲ್ಲ ಅಂತ ಹೇಳೋಂಗಿದ್ರೆ ಅದೆಲ್ಲ ನಂಬಿಕೆ, ಅವ್ರವ್ರ ನಂಬಿಕೆ ಅಂತ ಹೇಳೋರಿಗೆ ಇನ್ನೊಂದು ಆನ್ಸರ್ ಹೇಳ್ತೀನಿ ಕೇಳಿ, ಇದನ್ನು ನಂಬಲೇಬೇಕು. ಸ್ವಾಮಿ ವಿವೇಕಾನಂದರು ಅಮೇರಿಕಾದಲ್ಲಿ 27-28 ವರ್ಷ ಅಮೇರಿಕಾದಲ್ಲಿ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ಗೆ ಹೋಗಿ ಅಲ್ಲೇ ಒಂದು 2-3 ವರ್ಷ ಇದ್ರೆ, ಹೀಗೆ 2-3 ವರ್ಷ ಬೇರೆ ಬೇರೆ ಸ್ಟೇಟ್ಗಳನ್ನೆಲ್ಲ ಸುತ್ತಾಡ್ತಾ ಇದ್ದಾಗ ಒಂದು ಕಡೆ ಪ್ರಶ್ನೆ ಕೇಳಿದ್ರಂತೆ, ಸ್ವಾಮೀಜಿ ಈ ಬರ್ತ್ ಅಂತ ನೀವು ನಂಬ್ತಿರಲ್ಲ ಇಂಡಿಯನ್ಸ್ ಭಾರತೀಯರು, ಈ ಪುನರ್ಜನ್ಮ ಪೂರ್ವ ಜನ್ಮ ಇದೆಲ್ಲ ರೀಇನ್ಕಾರ್ನೇಷನ್ ಇದೆಲ್ಲ ಇದೆಯೋ ಇಲ್ವೋ ನಿಮ್ಮ ಪ್ರಕಾರ ಏನು, ನಮಗೆ ಸೈಂಟಿಫಿಕ್ ಆನ್ಸರ್ ಬೇಕು, ನಿಮ್ಮ ನಂಬಿಕೆ ಗಿಂಬಿಕೆ ಎಲ್ಲ ಬೇಕಾಗಿಲ್ಲ ಅಂತ ಒಬ್ಬ ಅಮೇರಿಕನ್ ಕೇಳ್ದ. ಕೂತ್ಕೊಳ್ಳಿ ಹೇಳ್ತೀನಿ ನೋಡಿ, ಫಾರ್ ಯುವರ್ ಇನ್ಫಾರ್ಮೇಷನ್, ನಾನು ಇಂಡಿಯಾದಿಂದ ಬಂದಿದ್ದೀನಿ, ನನ್ನ ಮಾತೃಭಾಷೆ ಬೆಂಗಾಲಿ ಅಂತ, ಅಲ್ಲೆಲ್ಲೋ ವೆಸ್ಟ್ ಬೆಂಗಾಲ್ ಆ ಕಡೆ ಬಂದಿದೆ, ಬೆಂಗಾಲಿ ನಾನು ಹುಟ್ಟಿದಾಗಲಿಂದ ಬೆಂಗಾಲಿ ಕಲಿತು 27 ವರ್ಷ ಬೆಂಗಾಲಿ ಕಲ್ತಿರೋದು ನಾನು 27 ವರ್ಷ. ಈವಾಗ ನಿಮ್ಮೂರಿಗೆ ಬಂದು 3 ವರ್ಷದಿಂದ ನಿಮ್ಮಲ್ಲೇ ಓಡಾಡ್ತಾ ಇದ್ದೆ ನಾನು, ಒಂದು ಅಕ್ಷರ ಬೆಂಗಾಲಿ ನಾನು ಮಾತಾಡಿಲ್ಲ, ಬರೀ ಇಂಗ್ಲೀಷ್ನಲ್ಲೇ ನಿಮ್ಮ ಭಾಷೆಯಲ್ಲೇ ಮಾತಾಡ್ತಾ ಇದ್ದೆ ನಾನು, ಇಂಗ್ಲೀಷಲ್ಲೇ ಮಾತಾಡ್ತೇನೆ. ಈಗ ಇಂಗ್ಲೀಷ್ನ ಸ್ಟಾಪ್ ಮಾಡಿ ನಾನು ಬೆಂಗಾಲಿ ಮಾತಾಡಬೇಕು ಅಂತ ಅನಿಸಿದ್ರೆ ನನಗೆ ಅಲ್ಲಿರೋ ಓದಿದ್ದೆಲ್ಲ ಪದ್ಯಾಗಿದೆಯಲ್ಲ ಬರುತ್ತೆ ತಾನೇ? ಹೌದು, ಖಂಡಿತ ಬರುತ್ತೆ. ಆದರೆ ಈಗ ಅದನ್ನು ಮರೆತೋಗಿದ್ದೀನಿ ನಾನು, ಇವಾಗ ಇಂಗ್ಲೀಷ್ನಲ್ಲಿದ್ದೀನಿ. ಹಾಗೆ ಜನ್ಮ ರೀಇನ್ಕಾರ್ನೇಷನ್ನು ಪೂರ್ವ ಜನ್ಮ ಅಂತಂದರೆ ಇವಾಗಿರೋದು ಇಂಗ್ಲೀಷು, ಇದು ಹಿಂದೆ ಇರೋದು ಬೆಂಗಾಲಿ. ಅದನ್ನು ಜ್ಞಾಪಿಸ್ಕೊಂಡ್ರೆ ಅದೆಲ್ಲ ಜ್ಞಾಪಕ ಬರುತ್ತೆ, ಬಟ್ ಆ ಜ್ಞಾಪಿಸ್ಕೊಳ್ಳೋದು ಹೆಂಗೆ ಅಂತ ಟೆಕ್ನಿಕ್ ನಮಗೆ ಗೊತ್ತಿಲ್ಲ. ಸರ್, ಈಗಾಗಲೇ ಸಹಜ ಪ್ರತಿಯೊಬ್ಬರೂ ಕೂಡ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಕಷ್ಟ ಮರಕ್ಕೆ ಬರದೆ ಮನುಷ್ಯಂಗೆ ಬರುತ್ತಾ ಅಂತ ಹೇಳೋ ಹಾಗೆ ಮರಗಳಿಗೂ ಬರ್ಬೋದು, ಆದರೆ ಮನುಷ್ಯರಿಗೆ ಆ ಪರಿಹಾರ ಹುಡುಕೋ ಒಂದು ಪ್ರಯತ್ನವನ್ನು ಮಾಡ್ತಾನೆ. ನೀವು ಒಂದು ನಿಮ್ಮ ಸೀರೀಸಲ್ಲಿ ಹೇಳ್ತೀರಿ ಇಂದಿನ ಸಮಸ್ಯೆಗಳಿಗೆ ಹಿಂದಿನ ಪರಿಹಾರಗಳು ಅಂತ. ಅದು ಹೆಂಗೆ, ಅದು ಹೆಂಗೆ, ಈಗ ಇವತ್ತಿನ ಸಮಸ್ಯೆಗೆ ಇವತ್ತೇ ಪರಿಹಾರ ಕಂಡುಹಿಡಿಬೇಕು, ಆದರೆ ಹಿಂದಿನ ಪರಿಹಾರ ಅಂತಿರಲ್ಲ, ಹೆಂಗದು? ಹಾಂ, ಚೆನ್ನಾಗಿದೆ ನಿಮ್ಮ ಪ್ರಶ್ನೆ. ಈ ಎಲ್ಲರೂ ಸಮಸ್ಯೆನಲ್ಲೇ ತೊಳಲಾಡ್ತಾ ಇರ್ತಾರೆ, ಹೊಳಲಾಡ್ತಾ ಇರ್ತಾರೆ ಅಂತ ನೀವು ಹೇಳಿದ್ರಲ್ಲ, ಈ ಸಮಸ್ಯೆ ಹವ್ಯಾಸ ಆಗ್ಬಿಟ್ಟಿದೆ. ಇದನ್ನ ನನಗೇನಾದ್ರು ಒಂದು ಸಿಕ್ಕರೆ ನಾನು ಏನು ಮಾಡ್ತೀನಿ ಅಂದರೆ, ಈ ಹತ್ತಿ ಇರುತ್ತೆ, ಹತ್ತಿ ಮೇಲೆ ನೋಡಿದ್ರೆ ಬೆಳ್ಳಗಿರುತ್ತೆ, ಹೌದು, ಭಾಳ ಸಾಫ್ಟ್ ಆಗಿರುತ್ತೆ, ಅದರ ಒಳಗಡೆ ಕರ್ರಗೆ ಬೀಜ ಇರುತ್ತೆ. ಹೌದು, ಈ ಬೀಜ ತೆಗಿಯೋದಂತ ಇದೆಯಲ್ಲ ಅಲ್ಲಿರುತ್ತೆ ಸತ್ವ. ನಾನು ಈ ಹತ್ತಿ ಬಗ್ಗೆ ನನಗೆ ಅಷ್ಟೊಂದು ಆಸಕ್ತಿ ಇಲ್ಲ,
ಈ ಒಳಗಡೆ ಇರೋ ಬೀಜದ ಬಗ್ಗೆ ಆಸಕ್ತಿ. ರೂಟ್ ಕಾಸ್. ರೂಟ್ ಕಾಸ್. ಉದಾಹರಣೆಗೆ ಸಮಸ್ಯೆ. ಸಮಸ್ಯೆ ಅನ್ನಕ್ಕೆ ಇಂಗ್ಲೀಷ್ನಲ್ಲಿ ಏನು ಪ್ರಾಬ್ಲಮ್. ಪ್ರಾಬ್ಲಮ್. ಈ ಪ್ರಾಬ್ಲಮ್ ಅನ್ನೋದು ಮನುಷ್ಯನಿಗೆ ಒಂದು ಬರಲ್ಲ, ಪ್ಲೂರಲ್ಲೇ. ಅಯ್ಯೋ ಬಿಡಪ್ಪ ನಾಸ್ ಆಯ್ತು ಪ್ರಾಬ್ಲಮ್ಸ್ ಅಂತ ತಗೊಳ್ಳೋಣ. ಇದ್ರಲ್ಲಿ ನೋಡಿ ಇಂಟ್ರೆಸ್ಟಿಂಗ್ ಹೆಂಗಿದೆ. ಪ್ರಾಬ್ಲಮ್ಸ್ ಯಾಕೆ ಬರುತ್ತೆ ಮನುಷ್ಯನಿಗೆ? PROBLEMS. ಎಂಟು ಅಕ್ಷರಗಳು. ಎಂಟು ಅಕ್ಷರಗಳು. ಮನುಷ್ಯನಿಗೆ ಯಾಕೆ ಪ್ರಾಬ್ಲಮ್ ಬರುತ್ತೆ? ಅವನೇ ತಂದ್ಕೊಳ್ತಾನೋ, ಕರ್ಮ ಆಗತ್ತೋ, ದೇವ್ರು ಕೊಡ್ತಾನೋ, ಅದೇ ಬೇರೆ ವಿಷಯ. ಒಟ್ಟಿನಲ್ಲಿ ಪ್ರಾಬ್ಲಮ್ಸ್ ಅಂತ ಇದೆ. ಇದು ಯಾಕೆ ಬರುತ್ತೆ ಅಂದರೆ, ಪರ್ಪಸ್ಫುಲ್ ರೋಡ್ ಬ್ಲಾಕ್ಸ್ ಆಫರಿಂಗ್ ಬೆನಿಫಿಷಿಯಲ್ ಲೆಸನ್ಸ್ ಟು ಎನ್ಹ್ಯಾನ್ಸ್ ಅವರ್ ಮೆಂಟಲ್ ಸ್ಟ್ರೆಂಗ್ತ್. ಇದು ಬರೋದು ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಟು ಎನ್ಹ್ಯಾನ್ಸ್ ಅವರ್ ಮೆಂಟಲ್ ಸ್ಟ್ರೆಂಗ್ತ್ ಇಷ್ಟೇ. ಇದು ಪರ್ಪಸ್ಫುಲ್ಲು. ಇದು ಬಂದಿರೋದು ಯಾವುದೋ ಒಳ್ಳೇದಕ್ಕೆ. ಎಕ್ಸಾಮಿನೇಷನಲ್ಲಿ ಟಫ್ ಕ್ವಶನ್ ಪೇಪರ್ ಕೊಟ್ಟಷ್ಟು ನಮ್ಗೆ ಒಳ್ಳೆ ಮಾರ್ಕ್ಸ್ ಬಂದು ಮುಂದೆ ಜೀವನದಲ್ಲಿ ಸಕ್ಸಸ್ ಆಗ್ತೀವಿ. ಈಸಿ ಕ್ವಶನ್ ಕೊಟ್ಟರೆ ನಾವು ಪಾಸ್ ಆಗೋಕ್ಕಾಗಲ್ಲ. ಅಂದರೆ ನೀವು ನಮ್ಗೆ ಕಷ್ಟ ಕೊಡಲಿ ಅಂತ ಬೇಡ್ಕೊಳ್ಬೇಕೇನು? ಅದು ಬೇಡ್ಕೊಳ್ತಾರಲ್ಲ ಕೆಲವು, ಈ ಕುಂತಿ ಹಂಗೆ ಕೇಳಿದ್ಲು ಅಂತ ಬೇಡ್ಕೊಳ್ಳೋದಲ್ಲ. ನಾವು ಏನು ಬೇಡ್ಕೊಳ್ದೇವ್ರು ಬರ್ತಾ ಇರ್ತದ. ಇವಾಗ ಮನುಷ್ಯ ಹುಟ್ಟಿದ ತಕ್ಷಣವೇ ಪ್ರಾಬ್ಲಮ್ಸ್ ಅಟ್ಯಾಚ್ಡ್. ಸೊ ಇದ್ದೇ ಇರುತ್ತೆ. ಸೊ ಆಮೇಲೆ ಪರ್ಪಸ್ಫುಲ್ ಇದು ಬೇಕಂತ ಬರೋದು. ರೋಡ್ ಬ್ಲಾಕ್ ಅಷ್ಟೇ, ಅದು ರೋಡ್ ಬ್ಲಾಕ್ ಅಷ್ಟೇ, ರೋಡ್ ಎಂಡ್ ಅಲ್ಲ. ಈ ಕಡೆ ಟೇಕ್ ಡಿವಿಯೇಷನ್. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಸೊಲ್ಯೂಷನ್. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಸೊಲ್ಯೂಷನ್. ಸೊ ರೋಡ್ ಡಿವಿಯೇಷನ್ ತಗೊಳ್ಳೋದು ಹಿಂಗೆ ಹೋಗ್ತಾ ಇರೋದು ರೋಡ್ ಬ್ಲಾಕ್. ಆಫರಿಂಗ್, ಇದು ನಮ್ಗೆ ಆಫರ್ ಕೊಡುತ್ತೆ, ನಮಗೆ ಕೊಡೋಂಥದ್ದು ನಮಗೆ ಸೇವೆ ಮಾಡುತ್ತೆ ಆಫರಿಂಗ್. ಬೆನಿಫಿಷಿಯಲ್ ಲೆಸನ್ಸ್, ನಮಗೆ ಅನುಕೂಲ ಆಗುವಂಥದ್ದು ಮಾಡೋದು. ಯಾಕೆ? ಟು ಎನ್ಹ್ಯಾನ್ಸ್ ಅವರ್ ಮೆಂಟಲ್ ಸ್ಟ್ರೆಂಗ್. ಜೀವನದಲ್ಲಿ ಸಕ್ಸಸ್ಫುಲ್ ಪರ್ಸನ್ಗಳು ಯಾರನ್ನ ಬೇಕಾದ್ರೂ ನೋಡಿ, ಅವರೆಲ್ಲ ಜೀವನದಲ್ಲಿ ಕಷ್ಟಪಟ್ಟು ನೆರಳಿರೋರು. ಯಾರನ್ನ ಬೇಕಾದ್ರೂ ತೊಗೊಬೋದು, ಯಾವುದೇ ಫೀಲ್ಡಲ್ಲಿ ತೊಗೊಂಡ್ರೆ. ಫಾರ್ ಎಕ್ಸಾಂಪಲ್, ರಾಘವ್ ಸೂರ್ಯ ಅಂತ ನಿಮ್ಮ ಹೆಸರು. ರಾಘವ್ ಅಂದರೆ ಏನು? ರಾಮನ ಹೆಸರು. ಕೃಷ್ಣ, ಕೃಷ್ಣನ ಹೆಸರು. ರಾಮ ಕಷ್ಟಪಟ್ಟಿರೋದು ಪುಟ್ಟಿ ಹೆಂಗಿದೆ ಜೀವನ ಎಲ್ಲ ಕಷ್ಟಪಟ್ಟನಲ್ಲ ಅವನು. ಕೃಷ್ಣ ಏನ, ನನಗೊಂದು ಆಶ್ಚರ್ಯ ಏನಂದ್ರೆ, ಫಿಲಾಸಫಿ ಅಂತ ನೀವು ಹೇಳಿದ್ರಿಂದ ಮೊನ್ನೆ ಒಂದು ಹಾಡಲ್ಲಿ ಕೇಳಿದೆ ಯಾರಿಗೋ, ಕೃಷ್ಣ ಏನ ಬರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಏನ ಬಾರದೆ, ಶ್ರೀ ಕೃಷ್ಣ ಏನ ಬಾರದೆ ಅಂತ ಹಾಡು ಹೇಳ್ಬಿಟ್ರು. ಆವಾಗ ನನಗೊಂದು ಡೌಟ್ ಬಂತು, ಕೃಷ್ಣನ ನೆನೆದರೆ ಕಷ್ಟ ಇಲ್ವಾ ಅಂದಾಗ, ಹುಟ್ಟಿದಾಗಲಿಂದ ಸಾಯೋವರೆಗೂ ಕಷ್ಟದಲ್ಲೇ ಒದ್ದಾಡಿರೋದು ಅವರು. ಹುಟ್ಟಿದ ಮಕ್ಕಳೆಲ್ಲರೂ ಅಳ್ತಾರೆ, ಈ ಮಗು ಪಾಪ ಅಳಂಗೆ ಇಲ್ಲ, ಕಂಸ ಬರ್ತಾನೆ. ಕಂಸ ಬರ್ತಾನೆ, ಕರೆಕ್ಟ್ ಅಲ್ವಾ? ಶಬ್ದನೇ ಇರಲ್ಲ ಇರಲ್ಲ. ಹಂಗಿರುವಾಗ ಜೀವನ ಎಲ್ಲ ಕಷ್ಟಪಟ್ಟಿರೋನ ನೆನೆಸ್ಕೊಂಡ್ರೆ ನಮ್ ಕಷ್ಟ ಹೋಗ್ಬಿಡತ್ತ. ಆ ದಾಸರು ಬುದ್ಧಿ ಇಲ್ಲ ಅಂತ ನಾನು ಆಡ್ಕೊಳ್ತಾ ಇದ್ದೆ. ಅವ್ರು ಹೇಳಿದ್ರು, ಅವ್ರು ಹೇಳಿದ್ರು ನಾವು ಭಜನೆ ಹೊಡಿತೀವಿ. ಆವಾಗ ಅವ್ರು ಹೇಳಿದ್ರು, ನಮಗೆ ಜೀವನದಲ್ಲಿ ಏನೋ ಕಷ್ಟ ಬರುತ್ತೆ, ಕಷ್ಟ ಬಂದಾಗ ನಾವು ಕೃಷ್ಣನ ನೆನೆದ್ರೆ ನಮ್ಮ ಮೈಂಡು ನಮ್ಮ ಕಷ್ಟ ಹೋಗಿ ಕೃಷ್ಣನ ಕಷ್ಟದ ಕಡೆ ಹೋಗಿ ಅಷ್ಟು ಕಷ್ಟ ಇದ್ದಾವೆ ಅಂತ. ಹುಟ್ಟಿದಾಗಲಿಂದ ಸಾಯೋವರೆಗೂ ಕಷ್ಟಪಟ್ಟೋನೇ ಯಾವಾಗಲೂ ಕೊಳಲು ನುಡಿಸ್ತಾ ನಗ್ತಾ ಇರುವಾಗ ನಮ್ದೇನಪ್ಪ ಆಗಿದೆ, ಇಷ್ಟಕ್ಕೆಲ್ಲ ಎದುರ್ಕೋಬೇಕಾ ಅಂತ ಅನ್ಸಲ್ವಾ? ಸರ್ಪ ಅನ್ನೋ ಸಮಸ್ಯೆ ಮೇಲೆ ಆತ ಡ್ಯಾನ್ಸ್ ಮಾಡ್ತಾ ಇದ್ದ. ಸರ್ಪ ಅನ್ನೋ ಸಮಸ್ಯೆ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದ. ರಾಕ್ಷಸ, ಇನ್ನೊಬ್ಬ ರಾಕ್ಷಸ ಅನ್ನೋ ಶಕಟಾಸರ ಗಾಡಿ ಸಾಯಿಸ್ದ. 13 ವರ್ಷಕ್ಕೆ ಇವನು ಹೊಡೆದಾಗ ಸಾಯಿಸ್ದ. ಹಿಂಗೆಲ್ಲ ಆಗ್ತಾ ಇರುವಾಗ ನಾವು ಈ ಪ್ರಾಬ್ಲಮ್ಗೆ ಎದುರ್ಕೊಳತ್ತ, ಇಷ್ಟಕ್ಕೆಲ್ಲ ಯಾಕೆ ಎದುರ್ಕೊಳ್ಳೋದು ಅನ್ಸುತ್ತಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಅವ್ನು ಬಂದೇನು ಆಶೀರ್ವಾದ ಮಾಡ್ಬಿಡ್ತಾನೆ, ಎಲ್ಲ ಒಳ್ಳೇದಾಗತ್ತೆ ಅಂತ ಅಲ್ವಾ ಸರ್? ಅಲ್ಲಿ ಖಂಡಿತ ಅಲ್ಲ. ಅಂದ್ರೆ ನಮ್ಮ ಸಮಸ್ಯೆನ ಬ್ರಹ್ಮ ಯಾರೋ ಬಂದು ಸರಿ ಮಾಡ್ತಾನೆ ಅಂತೆಲ್ಲ. ಬಹಳ ಬ್ಯೂಟಿಫುಲ್ ಕ್ವಶನ್ ಸರ್, ನಿಮ್ಗೆ ಥ್ಯಾಂಕ್ ಯು ವೆರಿ ಮಚ್. ನೀವೊಂದು ಪದ ಉಪಯೋಗಿಸಿದ್ರಿ, ನಾವು ಬೇಡ್ಕೊಂಡ ತಕ್ಷಣ ಬಂದು ಅಂದ್ರಲ್ಲ, ಬರಲ್ಲ ಅಷ್ಟೇ ಅಲ್ಲ, ಅಲ್ಲೇ ಇದ್ರೂ ಸಮಸ್ಯೆ ಪರಿಹಾರ ಮಾಡಲ್ಲ. ಕುರುಕ್ಷೇತ್ರ ಯುದ್ಧ ಸರ್, ನಿಮ್ದು ವ್ಯಕ್ತಿತ್ವ ವಿಕಸನ ತರಬೇತಿ ಅಂತ ಹೇಳ್ತಾರೆ. ನಿಮ್ಮ ಜೊತೆ ಈಗ ಆ ಬ್ರಹ್ಮ ಸಮಸ್ಯೆನ ಸಾಲ್ವ್ ಮಾಡಿಲ್ಲ ಅಂದ್ರೆ ನೀವು ಮಾಡ್ಕೊಡ್ತೀರಾ? ಹಾ, ಬಹಳ ಚೆನ್ನಾಗಿದೆ. ಅದೇ ಅದಕ್ಕೆ ಬರ್ತಾ ಇದ್ದೀನಿ. ಬಂದು ಸಾಲ್ವ್ ಮಾಡಲ್ಲ, ಅಲ್ಲೇ ಇದ್ರೂ ಸಾಲ್ವ್ ಮಾಡ್ಲಿಲ್ವಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ಅವನೇ ಇಲ್ಲ ರಥ ಓಡಿಸ್ತಾ ಇದ್ದ. ಯಾವ್ದಾದ್ರು ಒಬ್ಬ ಸೊಳ್ಳೆನ ಓಡ ಸಾಯಿಸೋದ್ನ? ಇಲ್ಲ. ಏನ್ ಹೇಳ್ದ ಗೊತ್ತಾ? ಅವನು ನೀನೇ ಓಡಿ, ನೀನೇ ಓಡಿ. ಸೊ ಅಲ್ಲಿ ಇದ್ದೋನೇ ಸಹಾಯ ಮಾಡಿಲ್ಲ ಅಂದ್ರೆ ಬಂದ್ ಹೆಂಗ್ ಬರ್ತಾನೆ? ಹೇಳ್ತಾನೆ, ನಾವು ಕೇಳಿದ್ರೆ, ದೇವರೇ ಇಷ್ಟೊಂದು ಪ್ರಾಬ್ಲಮ್ ಇದೆ ನನಗೆ, ಇಷ್ಟೊಂದು ಪ್ರಾಬ್ಲಮ್ ಇದೆ, ದೇವರೇ ಬಂದು ಕಾಪಾಡುವ ಅಂದಾಗ ವಾಯ್ಸ್ ಏನು ಬರುತ್ತಂತೆ ಗೊತ್ತಾ? ಉದ್ಧರೇತ್ ಆತ್ಮನ ಆತ್ಮಾನಂ ನಾ ಆತ್ಮಂ ಅವಸಾದಯೇತ್, ಆತ್ಮನ್ಯೇವ ಆತ್ಮನೋ ಬಂಧು ಆತ್ಮನ್ಯೇವ ರಿಪುರ್ ಆತ್ಮನಃ. ಉದ್ಧರೇತ್ ಆತ್ಮನ ಆತ್ಮಾನಂ, ಅವ್ರವ್ರ ಉದ್ಧಾರ ಅವರವರೇ ಮಾಡ್ಕೋಬೇಕು. ನಾ ಆತ್ಮಂ ಅವಸಾದ, ಅವರನ್ನು ಹಾಳು ಮಾಡ್ಕೋಬಾರ್ದು ಅವ್ರನ್ನ. ಯಾಕೆ ಅಂದರೆ ಆತ್ಮನ್ಯೇವ ಆತ್ಮನೋ ಬಂಧು, ನಮಗೆ ನಾವೇ ಬಂಧು, ನಮಗೆ ನಾವೇ ಶತ್ರು. ಸೊ ನಮ್ಮ ಪ್ರಾಬ್ಲಮ್ ನಮ್ದಾದರೆ ಸೊಲ್ಯೂಷನು ನಾವೇ ಇರಬೇಕಲ್ಲ. ರಾಮ ಎಷ್ಟು ವರ್ಷ ಬರ್ಕಿದ್ನ? 80 90 ಇರಲಿ, ಅವ್ರ ಕ್ಯಾಲ್ಕುಲೇ, ಅವ್ರ ಕ್ಯಾಲೆಂಡ್ರೇ ಬೇರೆ, ನಮ್ಮ ಕ್ಯಾಲೆಂಡ್ರೇ ಬೇರೆ. 14 ವರ್ಷ ಮಾತ್ರ ಅವನು ಕಾಡಿಗೆ ಹೋಗಿದ್ದು.
ಇದನ್ನೇ ಹೈಲೈಟ್ ಮಾಡಿ ನಮಗೆ 14 ವರ್ಷ ಅದನ್ನೇ ಹೇಳ್ತೀವಿ. ಇದನ್ನೇ ಹೈಲೈಟ್ ಮಾಡಿಬಿಟ್ಟು ಅವನು ಯಾವಾಗ ಅವನು ವನವಾಸ ಮುಗಿ ಪಟ್ಟಾಭಿಷೇಕ ಕೂತ್ಕೊಂಡು ಅಲ್ಲಿಗೆ ರಾಮಾಯಣ ಕ್ಲೋಸ್, ರಾಮಾಯಣ ಸ್ಟಾರ್ಟ್ ಆಗೋದು ಅಲ್ಲಿಂದ ಅಂತ ನನ್ನ ಪ್ರಕಾರ. 10,000 ವರ್ಷ ರಾಮರಾಜ್ಯ ಆಳಿದಾನಲ್ಲ, ಅದನ್ನ ಯಾಕೆ ಹೈಲೈಟ್ ಮಾಡಿಲ್ಲ ಅಲ್ವಾ? ಅವನು ಹೆಂಗ್ ಮಾಡ್ದ? ಕಷ್ಟ ಅನುಭವಿಸಿದ ಮಾತ್ರ ಹೇಳ್ದಾಗ್ಲೇನೆ ಹೇಳ್ದಾಗ ಅಯ್ಯೋ ಜೀವನ ಎಲ್ಲ ಕಷ್ಟ, ಜೀವನ ಎಲ್ಲ ಎಲ್ಲಿ ಕಷ್ಟ? 14 ವರ್ಷ ಮಾತ್ರ ಅಷ್ಟೇ ಕಷ್ಟ. ಅವನು ಹರಿಶ್ಚಂದ್ರ ಅನ್ನೋ ಅಷ್ಟೇ. ಹೌದು, ಹರಿಶ್ಚಂದ್ರ ನೋಡಿ, ನೀವು ಸಿನಿಮಾ ನೋಡಿರ್ಬೋದು, ನಾಟಕ ನೋಡಿದ್ರೆ ಪುಸ್ತಕ ಓದಿರ್ತೀವಿ. ಅವನು ಹೆಂಡತಿ ಮತ್ತು ಮಗನ ಕರ್ಕೊಂಡು ಕಾಡಿಗೆ ಹೋದಾಗ ಆ ಮಗನಿಗೆ ಎಷ್ಟು ವಯಸ್ಸು? 7-8 ವಯಸ್ಸು. ಕೊನೆಯಲ್ಲಿ ವಾಪಸ್ ತಿರ್ಗಾ ಬರ್ತಾನಲ್ಲ, ಮಗನಿಗೆ ವಯಸ್ಸು ಎಷ್ಟು? ಅಷ್ಟೇ. ಆದರೆ ಹರಿಶ್ಚಂದ್ರನ ಜೀವನ ಎಲ್ಲ ಕಷ್ಟ ಅಂತ ಹಿಂಗೆ ಹೇಳ್ಬಿಡ್ತೀವಲ್ಲ ನಾವು. ಒಂದು ಮಂತ್ ಕಷ್ಟಪಟ್ಟಿರೋದು ಅಷ್ಟೇ ಹರಿಶ್ಚಂದ್ರ, ಕಷ್ಟಪಟ್ಟಿರೋದು ಎಷ್ಟು ಗೊತ್ತಾ? 1 ಮಂತ್. ವಿಶ್ವಾಮಿತ್ರ ಅವನಿಗೆ ಟೈಮ್ ಕೊಟ್ಟಿದ್ದು 1 ಮಂತ್ ಅಷ್ಟೇ. 1 ಮಂತಲ್ಲೇ ಇಷ್ಟೆಲ್ಲ ಹೋಗಿ ಹೆಂಡ್ತೀನ್ ಮಾರಿ ಮಗನ್ ಮಾರಿ ಅವನನ್ನು ಮಾರ್ಕೊಂಡು ಹರಿಶ್ಚಂದ್ರ ಘಾಟ್ ಬೆಂಗಳೂರಲ್ಲಿ ಸೆಟ್ಲ್ ಆಗಿ ಆಮೇಲೆ ಸಾಲ ಎಲ್ಲ ತೀರಿಸ್ಬಿಟ್ಟು ತಿರ್ಗಾ ರಾಜ ಆಗಿ 30,000 ವರ್ಷ ರಾಜ್ಯ ಆಳದ ಸಂತೋಷವಾಗಿ ಅಂತಾರೆ. ನಾವು ಇವತ್ತು ಹೈಲೈಟ್ ಮಾಡಬೇಕಾದೇನಪ್ಪ ಅಂದರೆ ಕಷ್ಟನಲ್ಲ, ಪ್ರಾಬ್ಲಮ್ಸ್ ಅಂತ ನೀವು ಹೇಳಿದಾಗ ಕಷ್ಟನ ಹೈಲೈಟ್ ಮಾಡ್ತೀವಿ. ಅದಕ್ಕೆ ಜೀವನ ಎಲ್ಲ ಗೋಳು ಅನ್ನೋದು ಸುಖನ ಹೈಲೈಟ್ ಮಾಡಬೇಕಾದ ಆದಮೇಲೆ. ಸರ್ ಅಲ್ಲ, ಇಷ್ಟೆಲ್ಲ ನೀವು ತಿಳ್ಕೊಂಡಿದ್ದೀರಲ್ಲ ಸರ್, ಇದು ಬರೀ ಓದಿನ ಮೂಲಕ ಸಾಧ್ಯವಾಯ್ತಾ ಅಥವಾ ನಿಮ್ಮ ಅಬ್ಸರ್ವೇಷನ್ ಅಥವಾ ವಾತಾವರಣವನ್ನು ಗಮನಿಸಿ ತಿಳ್ಕೊಂಡ್ರ ಅಥವಾ ವ್ಯಕ್ತಿಗಳನ್ನು ನೋಡಿ ತಿಳ್ಕೊಂಡ್ರ ಅಥವಾ ಈಗಾಗಲೇ ನೀವು ಒಂದಿಷ್ಟು ರೋಲ್ ಮಾಡೆಲ್ಗಳಂತ ಹೇಳಿದ್ರಿ, ನಿಮಗೆ ಟಿ ಪಿ ಕೈಲಾಸಮ್ಮು, ಬಿ ಚಿ ಅವರಿರ್ಬೋದು, ನಾ ಕಸ್ತೂರಿ ಅವರಿರ್ಬೋದು, ಇನ್ನೂ ಅನೇಕ ಜಿ ಪಿ ರಾಜರತ್ನಂ ಇರ್ಬೋದು, ಇಂಥ ಅನೇಕರಿಂದ ತಾವು ತಿಳ್ಕೊಂಡಿದ್ದೇನೆ ಇತ್ತ ಅಥವಾ ಅಂಥದ್ದೇನಿತ್ತು ಅವರಲ್ಲಿ ಏನಿತ್ತು? ಇವರೆಲ್ಲದನ್ನು ಸೇರಿಕೊಂಡೆ, ಇದೆಲ್ಲದನ್ನು ಸಮರೈಸ್ ಮಾಡಿ ಹೇಳಬೇಕು ಅಂದರೆ 3 E's ನಾನು ತಿಳ್ಕೊಂಡೆ. 3 E's ಈಗಳು ಎಕ್ಸ್ಪೀರಿಯನ್ಸ್ ಎಜುಕೇಷನ್ ಎನ್ವಿರಾನ್ಮೆಂಟ್. ಓಕೆ, ಎಕ್ಸ್ಪೀರಿಯನ್ಸ್ ಎಜುಕೇಷನ್ ಎನ್ವಿರಾನ್ಮೆಂಟ್. ಎಕ್ಸ್ಪೀರಿಯನ್ಸ್ ನಮ್ಮ ಜೀವನದ ಅನುಭವಗಳು, ಹಿಂದೆ ಮಾಡದೆ ಹಿಂಗಾಗಬಾರ್ದು ಅಂತ ಎಕ್ಸ್ಪೀರಿಯನ್ಸ್ನ ಕಲ್ತ್ಕೊಂಡು. ಎಜುಕೇಷನ್ ಅಂದರೆ ನಾಟ್ ನೆಸರಲ್ಲಿ ಬಿ ಎ ಬಿ ಕಾಮ್ ಆ ಥರ ಅಂತಲ್ಲ. ಇವಾಗ ನೀವು ಹೇಳಿದ್ರೆ ಕೆಲವು ಮೆನ್ಷನ್ ಮಾಡಿದ್ರಲ್ಲ ಸಾಹಿತಿಗಳು, ಇವರು ನನ್ನ ಜೀವನದಲ್ಲಿ ತುಂಬ ಪ್ರಭಾವ ಮಾಡಿದ್ದಾರೆ. ನಾನಾಗಲೇ ಹೇಳಿದೆ ಕೈಲಾಸಂ, ಜೀವನದಲ್ಲಿ ನಡೆಯುವ ಘಟನೆಗಳನ್ನು ವಕ್ರದೃಷ್ಟಿಯಿಂದ ನೋಡಿದ್ರೆ ಹಾಸ್ಯ ಹುಟ್ಟುತ್ತೆ, ಜೀವನನೇ ವಕ್ರದೃಷ್ಟಿಯಿಂದ ನೋಡಿದ್ರೆ ಫಿಲಾಸಫಿ ಹುಟ್ಟುತ್ತೆ. ಇದು ಒಂದು ಸಾಕಲ್ಲ ಫಿಲಾಸಫಿ? ಅವ್ರು ನಾಟಕ ಬರೆಯೋದು ಯಾತಕ್ಕೆ? ನೀವು ಯಾಕೆ ನಾಟಕ ಬರೀತೀರಾ ಅಂತ ಕೇಳಿದ್ರು ಕೈಲಾಸಂನ. ಅವ್ರ ಉತ್ತರ ಹೇಳಿದ್ದಾರೆ, ನಾನು ನಾಟಕ ಬರೆಯೋ ಉದ್ದೇಶ ಬುದ್ಧಿ ಇರೋರನ್ನ ನಗಿಸೋದು, ಹೃದಯ ಇರೋರನ್ನ ಅಳಿಸೋದು. ವಾವ್, ಇದಕ್ಕಿಂತ ಫಿಲಾಸಫಿ ಇನ್ನೇನು ಬೇಕು? ಬುದ್ಧಿ ಇರೋರನ್ನ ನಗಿಸೋದು. ಬಿ ಚಿ ಅದೇ ಥರ ಮಹಾ ಫಿಲಾಸಫಿ ಅವರಿಗೆ. ನಾವು ಯಾವುದೋ ಸಣ್ಣ ಸಣ್ಣ ಡೀಟೇಲ್ಗಳಲ್ಲೆಲ್ಲ ಹೋಗ್ತಾ ಇರ್ತೀವಿ. ಬೀಚಿನ ಯಾರೋ ಕೇಳಿದ್ರಂತೆ, ಸರ್ ನೀವು ಹುಟ್ಟಿದ್ರಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ ಎಷ್ಟು? 23 ತಾರೀಕು ಅಂತೇನೋ ಹೇಳಿದ್ರು, 1913. ಬೀಚ್ 1913 ಇಸ್ವಿ ನಾನು ಹುಟ್ಟಿದ್ದು. ಹೌದಾ, 23 ಏಪ್ರಿಲ್ 23 ತಾರೀಕಾ? ಸರ್ ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರಿ? ನಾನು ನಕ್ಷತ್ರದಲ್ಲಿ ಹುಟ್ಟಲಿಲ್ಲ, ನಾನು ಆಸ್ಪತ್ರೆಯಲ್ಲಿ ಹುಟ್ಟಿದೆ. ಇದರಲ್ಲಿ ನಾವು ನಕ್ಷತ್ರ ಗ್ರಹಗತಿ ಹಂಗೆ ಹಿಂಗೆ ರಿಜಿಸ್ಟರ್ ಮ್ಯಾರೇಜ್ ಭಾಳ ಚೆನ್ನಾಗಿದೆ. ಅವ್ರ ವೈಫ್ನ ಇಂಟ್ರೊಡ್ಯೂಸ್ ಮಾಡಿದ್ರಂತೆ, ಇವರೇ ನನ್ನ ವೈಫು ಅಂದರೆ, ಇವ್ರು ನಿಮ್ಮದು ರಿಜಿಸ್ಟರ್ಡ್ ಮ್ಯಾರೇಜ್ ಇಲ್ಲ ಬುಕ್ ಪೋಸ್ಟ್ ಮ್ಯಾರೇಜು ಫಿಲಾಸಫಿನಲ್ಲಿ. ಸರ್ ನಿಮಗೆ ಮುಂದಿನ ಜನ್ಮ ಅಂತ ಏನಾದ್ರು ಇದ್ದು ಬೀಚಿಗೆ ಕೇಳಿ, ಬೀಚಿಗೆ ಪ್ರಶ್ನೆ ಕೇಳಿದ್ದು ಯಾರೋ ಒಬ್ರು, ನೀವು ಮುಂದೆ ಹೆಣ್ಣಾಗಿ ಹುಟ್ಟಬೇಕು ಅಂತಿರ್ತಿರೋ ಗಂಡಾಗಿ ಹುಟ್ಟಬೇಕು ಅಂತ ಇಷ್ಟಪಡ್ತಿರೋ? ಇದಕ್ಕೆ ಬೀಚಿ ಉತ್ತರ ಏನು ಹೇಳಿದ್ರು ಅನ್ನೋದು ಹೇಳಕ್ಕೆ ಮುಂಚೆ ಒಂದು ನಮ್ಮ ಮನೆ ಇತ್ತೀಚೆಗೆ ಗಮನಿಸಿ, ನೀವು ಯಾರನ್ನು ಬೇಕಾದರೂ ಕೇಳಿ ಇವಾಗ ಇರೋ ಜನ್ಮ ಸಾಲದು ಬೇಡ ಅಂತಾನೆ ಹೇಳೋದು. ನಿಮಗೆ ಚಾಯ್ಸ್ ಕೊಟ್ಟರೆ ನಾನು ಗಂಡಾಗಿ ಹುಟ್ಟಿದ್ರೆ ಭಾರತೀಯನಾಗಿ ಹುಡ್ತೀನಿ, ನಾನು ಭಾರತೀಯನಾಗಿ ಹುಡ್ತೀನಿ, ಇದೆಲ್ಲ ಹೇಳ್ತಾರಲ್ಲ ಭಾರತೀಯ ಹುಡುಗ ಕನ್ನಡದಾಗ ಹುಡ್ತೀನಿ, ಎಲ್ಲ ಹಾಡುಗಳೇ ಹೇಳಕ್ಕೆ ಸರಿ, ಡೈಲಾಗ್ ಹೊಡಿಯಕ್ಕೆ ಸರಿ, ಒಳಗೆ ಅಂತರಂಗದಲ್ಲಿ ಕೇಳಿ ಅವ್ರಿಗೆ ಇವಾಗ ಇರೋ ಬಿಟ್ಟು ಬೇರೆ ಜನ್ಮ ಬೇಕು ಅಂತಾನೆ ಹೇಳೋದು. ತಾಯಿ ಸೇವೆ, ತಾಯಿ ತ್ಯಾಗ ನೋಡಿದಾಗೆಲ್ಲ ನಾವು ಒಂದು ಹೆಣ್ಣಾಗಿ ಹುಟ್ಟಬೇಕು, ತಾಯಿ ಥರ ಋಣ ತೀರಿಸಬೇಕು ಅಂತ ಅನ್ಕೊಳಲ್ವ? ಹೌದು ಅನ್ಕೊಳ್ತೀವಿ. ಸೊ ತಾಯಿ ಥರ ನಮ್ಮ ಟೀಚರ್ ಯಾರಾದರೂ ಒಬ್ಬರು ಆದರ್ಶ ಟೀಚರ್ ಅವರು ಸಿಕ್ಕಿದ್ರೆ ಮುಂದಿನ ಜನ ನಾನು ಟೀಚರ್ ಆಗಬೇಕು ಅಂತ ಅನ್ಕೊಳ್ತೀವಿ. ಸಾಮಾನ್ಯವಾಗಿ ನೀವು ಹೆಣ್ಣು ಮಕ್ಕಳನ್ನ ಎಷ್ಟೋ ಜನನ ಕೇಳಿ ನಾನು ಗಂಡಸಾಗಿ ಹುಟ್ಟಬೇಕು, ನಿಮಗಿರೋ ಸ್ವಾತಂತ್ರ್ಯ ನಮಗಿಲ್ಲ ಮನೆಯಲ್ಲಿ, ನಾ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಬೈದಾಕ್ಬಿಟ್ಟಿದ್ದೀರ. ಗಂಡಸಾಗಿ ಹುಟ್ಟಬೇಕು ಅಂದರೆ ಏನಪ್ಪ ಗಂಡು? ನಾವು ಯಾವಾಗಲೂ ನಮ್ಮ ಸ್ನೇಹಿತರು ಒಬ್ರು ಹೇಳ್ತಾರೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಬೆಂಡಾಗೇ ಇರಬೇಕು, ಅದಕ್ಕೆ ಹಸ್ಬೆಂಡ್ ಅಂತಾರೆ. ನೀವು ಮಲ್ಲೇಶ್ವರಂನಲ್ಲಿ ಪ್ರಾಥಮಿಕ ಶಿಕ್ಷಣ ಇದ್ದಾಗ ಪ್ರೌಢ ಶಿಕ್ಷಣ ಮುಗಿಸ್ತೀರಿ, ತದನಂತರ ಎಲ್ಲವೂ ಬೆಂಗಳೂರಲ್ಲೇ, ನಿಮ್ಮ 10th ತರಗತಿವರೆಗೂ ಕೂಡ ಕನ್ನಡ ಮೀಡಿಯಂನಲ್ಲಿ ಓದ್ತೀರಿ, 10th ತರಗತಿವರೆಗೂ ಕನ್ನಡ. ಈಗ ಅದಕ್ಕೂ ಕನ್ನಡ, ಇದು ನಿಮ್ಗೆ ಆಶ್ಚರ್ಯ, ನೀವು ಒಂದು ಪ್ರಶ್ನೆ ಕೇಳಬೇಕು ನಿಮ್ಗೆ, ಏನಂದರೆ 10th ಕನ್ನಡ ಮೀಡಿಯಂ ಓದ್ಬಿಟ್ಟು ಡಿಪ್ಲೊಮಾ ಇನ್ ಇಂಗ್ಲೀಷ್ ಯಾಕೆ ಮಾಡಿದ್ರಿ? ಕರೆಕ್ಟು, ಅದಕ್ಕೆ ಬರ್ತಾ ಇದ್ದೆ ನಾನು. ಬರ್ತಾ ಇದ್ದೀರಾ? ಹೌದು ಹೌದು. ಇದಕ್ಕೆ ಜಿ ಪಿ ರಾಜರತ್ನಮ್ಮ ಕಾರಣ. ಹಾಂ ಹಾಂ,
ಜಿ ಪಿ ರಾಜರತ್ನಂ 1917 ಎಲ್ಲೋ ಡೆಲ್ಲಿನಲ್ಲಿ ಸಾಹಿತ್ಯ ಸಮ್ಮೇಳನ ಆಯಿತು. ರಾಜರತ್ನಂ ಅದಕ್ಕೆ ಅಧ್ಯಕ್ಷತೆ, ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷತೆ. ಅಲ್ಲೊಂದು ಭಾಷಣ ಹೇಳ್ತಾರೆ ಅವರು. ನಾನು ಕನ್ನಡ ಎಮ್ ಎ ಪಾಸ್ ಮಾಡಿದೆ. ಎಮ್ ಎ ಕನ್ನಡ ಎಮ್ ಎನಲ್ಲಿ 35% ತೊಗೊಂಡು ಪಾಸ್ ಮಾಡಿಬಿಟ್ಟೆ. ನಾನು ಕನ್ನಡದವನಾಗಿ 35% ತೊಗೊಂಡು ನನ್ನ ಭಾಷೆಯಲ್ಲಿ 35% ತೊಗೊಂಡಲ್ಲ ಅನ್ನೋ ಒಂದು ಪಾಪ ಪ್ರಜ್ಞೆ ನನಗೆ ಕಾಡಿ ಜೀವನ ಎಲ್ಲ ಕನ್ನಡ ಓದ್ಕೊಂಬಂದೆ. ಸೂಪರ್ ಅಲ್ವಾ. ನಾನು ಕನ್ನಡದವನಾಗಿ 10th class to 12th class ಕನ್ನಡ ಮೀಡಿಯಂ. ಆಮೇಲೆ ನೀವು ಡಿಪ್ಲೊಮಾ ಇನ್ ಇಂಗ್ಲೀಷ್ ಮಾಡ್ಕೋತೀರಿ? ಡಿಪ್ಲೊಮಾ ಇನ್ ಇಂಗ್ಲೀಷ್ ಮಾಡಿದೆ. ಬಿಕಾಮ್ ಮಾಡ್ಕೋತೀರಿ? LLB ಮಾಡ್ಕೋತೀರಿ? LLB ಮಾಡಿ. ಆಶ್ಚರ್ಯ ಏನು ಗೊತ್ತಾ, ಬಿಕಾಮ್ನಲ್ಲಿ ನನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ. ಹಿಂದಿ ಹಿಂದಿ ತೊಗೊಂಡೆ, ಡಿಪ್ಲೊಮಾ ಇನ್ ಇಂಗ್ಲೀಷ್ ಮಾಡಿದೆ. ಆವಾಗ ನನಗೆ ಕಾಡ್ದು ಕನ್ನಡ ಪ್ರಜ್ಞೆ. ಕನ್ನಡದ ನೀನು ನಾಚಿಕೆ ಆಗಲ್ವಾ? ಆರ್ ಯು ನಾಟ್ ಅಶೇಮ್ ಟು ಸೇ ದಟ್ ಯು ಆರ್ ಎ ಕನ್ನಡಿಗ ಅಂತ ಇಂಗ್ಲೀಷ್. ಅದಾದ್ಮೇಲೆ ನಾನು ಈ ಸಾಹಿತಿಗಳೆಲ್ಲ ಇಟ್ಕೊಂಡು ಎಲ್ಲರನ್ನು ಓದಿ 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 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದ್ದಾಗ ಅಲ್ಲೊಂದು ಕನ್ನಡ ಸಂಘ ಅಂತ ಒಂದು ಮಾಡ್ಕೊಂಡಾಗ ಅಲ್ಲೊಂದು ಲೈಬ್ರರಿ ಇತ್ತು. ನಮ್ಮ ಟೈಪಿಂಗ್ ಸೆಕ್ಷನ್ ಅಲ್ಲಿ ನಾನು ಕೂತ್ಕೊಂಡಿದ್ದ ಜಾಗದ ಹಿಂದ್ಗಡೆ ಲೈಬ್ರರಿ. ಎಸ್ ಸರ್. ಅಲ್ಲೆಲ್ಲ ಓದ್ತಾ ಓದ್ತಾ ಹಾಗಾಗಿ ಸಾಹಿತ್ಯದ ಮೇಲೆ ಆಸಕ್ತಿ ಬಂತು, ಬೆಳೆಸ್ಕೊಂಡ್ಬಿಟ್ಟು. ಎಸ್ ಸರ್. ಈಗ ಈ ಬಗ್ಗೆ ಹೇಳಿದ್ರಿ ಎಲ್ಲ, ಏನು ಎಜುಕೇಷನ್ನು, ಎಕ್ಸ್ಪೀರಿಯನ್ಸು, ಎನ್ವಿರಾನ್ಮೆಂಟ್, ಈ ಫ್ಯಾಮಿಲಿ ಬಗ್ಗೆ ಒಂಚೂರು ಹೇಳ್ಬೋದಾ? ಇದು ಮೂರೆಲ್ಲ ಬರುತ್ತಲ್ಲ. ಇದು ಈ ಫ್ಯಾಮಿಲಿನಲ್ಲಿ ಪ್ರತಿಯೊಬ್ಬರಿಗೂ ಎಕ್ಸ್ಪೀರಿಯನ್ಸ್, ಎಜುಕೇಷನ್. ನೀವು ಆಗಲೇ ಏನೋ ಹೇಳಿದ್ರಲ್ಲ, ಅದು ಅಗ್ರಿಕಲ್ಚರ್. ಆಮೇಲೆ ಫ್ಯಾಮಿಲಿಯಲ್ಲಿ ಕಲಿಯೋದೇ ಅಗ್ರಿಕಲ್ಚರ್. ಹಾಂ, ಅಗ್ರಿಕಲ್ಚರ್ ಫ್ಯಾಮಿಲಿ ಕಲಿಯೋದೇ ಅಗ್ರಿಕಲ್ಚರ್. ಎಷ್ಟು ಖುಷಿಯಾಗಿದ್ದಾರೆ ಸರ್ ನಿಮ್ಮ ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್? ಎಲ್ಲ ಫ್ಯಾಮಿಲಿ ಹೆಮ್ಮೆ ಇದೆ. ಎಷ್ಟು ಹೆಮ್ಮೆ ಇದೆ, ಎಷ್ಟು ಖುಷಿ ಇದೆ. ಮನೇಲಿ ಎಷ್ಟು ಹೆಮ್ಮೆಗಳಿದೆ ಅವ್ರು ಕೇಳಿಲ್ಲ, ಎಷ್ಟು ಹೆಮ್ಮೆ ಇದೆ ಅಂತ ಕೇಳಿ. ಎಷ್ಟು ಹೆಮ್ಮೆ ಇದೆ. ಓಕೆ. ಕೆಲವು ಸಲ ಈ ಥರ ಯಾರು ಟಿವಿನಲ್ಲಿ ಬಂದಾಗ, ಯಾರು ಹೊಗಳಿದಾಗ ಕೆಲವು ಸರಿ ಹೆಮ್ಮೆಯಿಂದ ಆಗತ್ತೆ. ಅದಕ್ಕೆ ನಾನು ಫುಲ್ ಎನ್ಕರೇಜ್ಮೆಂಟು, ಸಪೋರ್ಟು. ನನ್ನ ಪಾಡ್ ನಾನು ಓದ್ತಾ ಕೂತ್ಕೊಂಡಿರ್ತೀನಿ. ಓದ್ತಾ ಇದ್ದಾಗ ಎಷ್ಟು ಓದಿದ್ರು ಮನೇಲಿ ಪುಸ್ತಕಗಳ ರಾಶಿ, ಮೆಮೆಂಟೋಗಳ ರಾಶಿ, ಈ ಶಾಲುಗಳ ರಾಶಿ. ಶಾಲುಗಳು ಎಷ್ಟು ಅಂದರೆ ನಮಗೆ ಕನ್ನಡ ಗಾದೆನೇ ಚೇಂಜ್ ಆಗಿದೆ. ಮನುಷ್ಯ ಹಾಸಿಗೆ ಇದ್ದಷ್ಟು ಶಾಲು ಚಾಚಬೇಕು. ಇದು ಒಂದಾಯ್ತು. ಮಕ್ಕಳು ಆರಾಮಾಗಿ, ಮಗ ಮಕ್ಕಳು ಮದುವೆ ಆಗಿ ಅವನೊಬ್ಬ ಪ್ರೈವೇಟ್ ಕಂಪನಿ, ಅವನದೇ ಒಂದು ಕಂಪನಿ ಇಟ್ಕೊಂಡಿದ್ದಾನೆ. ಜೊತೆಗೆ ಅವನು ಒಬ್ಬ ಸ್ವಲ್ಪ ಕಲಾವಿದ, ಒಂದು ಈ ಸ್ಮ್ಯೂಲ್ ಅದರೊಳಗೆ ಒಳ್ಳೆ ಸಿಂಗರ್. ಓಕೆ ಓಕೆ. ಮಗಳು ಎಚ್ ಆರ್ ಎಕ್ಸಿಕ್ಯೂಟಿವ್ ಒಂದು ಕಂಪನಿಯಲ್ಲಿ. ಎಸ್ ಸರ್. ಸೊ ಓಕೆ, ಅವರೆಲ್ಲ ಬಹಳ ಸಂತೋಷವಾಗಿದೆ. ದೇವರು ನಡೆಸ್ಕೊಂಡು ಹಿಂಗೆ ಹೋಗ್ತಾರೆ. ರಿಗ್ರೆಟ್ಸ್ ಇದೆ ಗುಂಡೂರಾವ್ ಸಾಹೇಬರಿಗೆ? ಏನು ಸರ್ ರಿಗ್ರೆಟ್ಸ್ ಏನಿದೆ? ಪಶ್ಚಾತ್ತಾಪಗಳೇನಾದರೂ ಇದ್ದಾವ? ಪಶ್ಚಾತ್ತಾಪ ಅಂತ ಹೇಳೋದು, ಇವಾಗ ಕ್ಯಾಮ್ರಾ ಬೇರೆ ಇದೆ, ನೀವು ಬೇರೆ ಇದ್ದೀರ. ಬೀಚಿ ಇದೆ, ಯಥಾ ಪ್ರಕಾರ ಬೀಚಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಬೀಚಿ ಮನುಷ್ಯ ವಯಸ್ಸಾದ್ಮೇಲೆ ಪ್ರತಿಯೊಬ್ಬ ಮನುಷ್ಯರೂ ರಿಗ್ರೆಟ್ ಮಾಡ್ಕೋತಾನಂತೆ. ನಾನು ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯನೂ ರಿಗ್ರೆಟ್ ಮಾಡ್ಕೊಳ್ತಾನೆ. ಕೆಲವರು ಅಯ್ಯೋ ಮಾಡಬಾರ್ದನ್ನೆಲ್ಲ ಮಾಡಿಬಿಟ್ನಲ್ಲ ಅಂತ ಕೆಲವರು, ಭಾಳಷ್ಟು ಜನ ಮಾಡಬಾರ್ದೆಲ್ಲ ಮಾಡಲಿಲ್ವಲ್ಲ. ನನಗೂ ಜೀವನದಲ್ಲಿ ಏನೇನೋ ಕನಸುಗಳಿತ್ತು, ಏನೋ ಹೀಗಾಗಬೋದು, ಹಾಗಾಗಬೇಕಾಯಿತು, ಇದಾಗಬೇಕು, ಅದಾಗಬೇಕಾಯಿತು, ಆಗಲಿಲ್ಲ. ಮನಸ್ಕೊಂಡು ಅನ್ಕೊಳಕ್ಕೆ ಅನ್ಕೊಂಡಿದ್ದೆಲ್ಲ ಆಗಲಿಲ್ಲ ಅಂತ ಕೆಲವರು ರಿಗ್ರೆಟ್ ಇರ್ಬೋದು. ಬಟ್ ಆಗಲಿಲ್ಲ ಅಂತ ಬೇಜಾರಿಲ್ಲ. ಓಕೆ, ಲೆಟ್ ಅಸ್ ಅಕ್ಸೆಪ್ಟ್ ವಾಟ್ ಐ ಹ್ಯಾವ್ ಬಿಕಮ್. ಹಾಗೆಯೇ ಈಗ ನೀವು ವ್ಯಕ್ತಿತ್ವ ವಿಕಸನ, ಭಕ್ತಿತ್ವ ವಿಕಸನದ ಮೂಲಕ ಬಹಳಷ್ಟು ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಾ ಇದ್ದೀರಿ. ಅದರ ಕಾರ್ಯವೈಖರಿ ರೂಪುರೇಷೆ ಹೇಗೆ, ನಿಮ್ಮನ್ನು ಪರಿಚಯ ಮಾಡಿಕೊಳ್ಬೇಕು ಅಥವಾ ನಿಮ್ಮನ್ನು ಹೇಗೆ ಸಂಪರ್ಕ ಮಾಡಿಕೊಳ್ಬೇಕು, ನಿಮ್ಮ ತರಬೇತಿಗಳಲ್ಲಿ ಭಾಗವಹಿಸಬೇಕು ಆಸಕ್ತರಿಗೆ? ತರಬೇತಿ ಸಾಮಾನ್ಯ ಕೆಲವು ಸಲ ನಾನೇ ನನ್ನ ಫೋನ್ ನಂಬರು ಕೊಡ್ಬೋದು. ಆಮೇಲೆ ನಾನು ಒಂದು ಕೌನ್ಸಿಲರ್ ಕೌನ್ಸಿಲಿಂಗ್ನಲ್ಲಿ ಅಸೋಸಿಯೇಟ್ ಆಗಿದ್ದೀನಿ. ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅಂತ ಭಾಳ ಫೇಮಸ್ ಸೈಕಾಟ್ರಿಸ್ಟ್ ಪ್ರೊಫೆಸರ್ ನಿಮ್ಹ್ಯಾನ್ಸಲ್ಲಿದ್ದವರು, ಅವರು ಒಂದು ಕೌನ್ಸಿಲಿಂಗ್ ಸೆಂಟರ್ ಮಾಡಿದ್ದಾರೆ, ಸಮಾಧಾನ ಆಪ್ತ ಸಲಹಾ ಕೇಂದ್ರ ಅಂತ. ಅಲ್ಲಿ ಆಪ್ತ ಸಲಹೆ, ಆಮೇಲೆ ಲೇ ಕೌನ್ಸಿಲರ್ಸ್ ಅಂತ ನಮ್ಮನ್ನೆಲ್ಲ ತಯಾರು ಮಾಡಿದ್ದಾರೆ. ಅವ್ರದೇ ಒಂದು ಟೀಮು, 200 ಜನಕ್ಕೂ ಹೆಚ್ಚು ಜನ ಲೇ ಕೌನ್ಸಿಲರ್ಸು. ನಾವೆಲ್ಲ ಸರ್ವಿಸು ವಿತೌಟ್ ಎನಿ ಕಾಸ್ಟು ನಾವು ಮಾಡೋಕ್ಕೆ ಹೋಗ್ತಾ ಇರ್ತೀವಿ. ಏನೇನೋ ಮಾನಸಿಕ ಸಮಸ್ಯೆಗಳು ಬಂದಾಗ ಅದಕ್ಕೆ ಒಂದು ಪ್ರಾಪರ್ ಡೈರೆಕ್ಷನ್ ಅದೆಲ್ಲ ಕೊಟ್ಟು ಅದರೊಳಗೂ ತರಬೇತಿನಲ್ಲಿ ತೊಡಗಿಸ್ಕೊಂಡು ಸ್ವಲ್ಪ ನಮ್ಮ ಕೈಲಾಗಿದ್ದು ಮಾಡ್ತಾ ಇದ್ದೀನಿ. ಭಾಳ ಖುಷಿ ಇದೆ. ಖುಷಿ ಸರ್. ಹಾಗೆಯೇ ಯಾವಾಗಲೇ ಕೇಳಬೇಕು ಅಂದ್ಕೊಂಡೆ, ಈಗ ಕೇಳ್ತಾ ಇದ್ದೀನಿ. ನಿಮಗೆ ಇಷ್ಟವಾದ ಸಿನಿಮಾ ಯಾವುದು? ಇಷ್ಟವಾದಂಥ ನಟರು ಯಾರು? ಇಷ್ಟವಾದಂಥ ನಟರು ಈಗ ಕನ್ನಡದವ್ರೆ ಆಗಬೇಕಾ ಅಥವಾ? ಇಲ್ಲ ಸರ್, ನಿಮ್ಮ ಚಾಯ್ಸ್. ನನ್ನ ಚಾಯ್ಸಾ? ಹಾಂ ಸರ್. ನನಗೆ ಇಷ್ಟವಾದಂಥ ಚಾಯ್ಸು ಅಲ್ಲ, ನಿಮ್ಮನ್ನು ಬಿಟ್ಟು ಹೇಳಬೇಕು. ಭಾಳ ಚೆನ್ನಾಗಿದೆ. ನಾನು ಇಷ್ಟಪಡೋದು ಅನಂತ್ ನಾಗ್, ಹಾಂ ಸರ್, ಕಮಲ್ ಹಾಸನ್, ಹಾಂ, ಮತ್ತು ನಾಜಿರುದ್ದೀನ್ ಶಾ. ನ್ಯಾಚುರಲ್ ಆ್ಯಕ್ಟರ್ಸ್. ಅವರು ನಟನೆ ಮಾಡೋದೇ ಇಲ್ಲ ಅವರು ಅಲ್ವಾ? ಹೆಂಗ 3 ಜನ ನನಗೆ ಒಂಥರ
ಮಿಕ್ಕಿದವರು ಸ್ಟಾರ್ಗಳು ಅಷ್ಟೊಂದು ಮಜಾಕ್ಕಿಂತ ನಟರು ಮೋಸ್ಟ್ಲಿ ಅವರೆಲ್ಲ ನಕ್ಷತ್ರದಲ್ಲಿ ಹುಟ್ಟಿರಬೇಕು ಅಲ್ವಾ ಸರ್. ಹೌದೌದು. ಓಕೆ ಸರ್, ಮುಂದಿನ ಗುರಿ ಕನಸು ಚುಟುಕಾಗಿ ನಮ್ಮ ಸಮಾಜಕ್ಕೆ ಅಥವಾ ನಮ್ಮ ವೀಕ್ಷಕರಿಗೆ ನಿಮ್ಮ ಕಿವಿ ಮಾತು. ನಮ್ಮ ಕಿವಿ ಮಾತು, ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಪ್ರಾಬ್ಲಮ್ಸ್ ಇರೋದ್ರ ಜೊತೆಯಲ್ಲಿ ಸೊಲ್ಯೂಷನ್ ಇರುತ್ತೆ ಅಂತ ನಾನು ಹೇಳಲ್ಲ. ಒಂದು ಪ್ರಾಬ್ಲಮ್ ತೊಗೊಂಡ್ರೆ ಒಂದು ಸೊಲ್ಯೂಷನ್ ಇರುತ್ತೆ ಅಂತ ಜನಗಳು ಹೇಳ್ತಾರೆ, ನಾನು ಆ ಮಾತು ಒಪ್ಪಲ್ಲ. ಓಕೆ, ಒಂದು ಪ್ರಾಬ್ಲಮ್ಗೆ ಅನೇಕ ಸೊಲ್ಯೂಷನ್ಸ್. ವಾವ್, ಇದು ನನ್ನ ಥಿಯರಿ, ಬೇಕಾದ್ರೆ ಪ್ರೂವ್ ಮಾಡ್ತೀನಿ, ಟೈಮ್ ಇಲ್ಲ ಅಂತ ಹೇಳ್ತೀನಿ. ಪ್ರಾಬ್ಲಮ್ ಒಂದು, ಸಮಸ್ಯೆ ಒಂದು, ಪರಿಹಾರಗಳು ಹಲವು. ಉದಾಹರಣೆಗೆ ನನಗೊಂದು ಹಸಿವಾಗಿದೆ, ನನಗೆ ಆಗಿಲ್ಲ ಆಗಿಲ್ಲ ಹೇಳಿದೆ. ಓಕೆ, ಪ್ರಾಬ್ಲಮ್ ಒಂದು, ಸೊಲ್ಯೂಷನ್ ಎಷ್ಟು ಗೊತ್ತಾ? ಊಟ ಮಾಡ್ಬೋದು, ತಿಂಡಿ ತಿನ್ಬೋದು, ಜ್ಯೂಸ್ ಕುಡಿಬೋದು, ಬಿಸ್ಕೆಟ್ ತಿನ್ಬೋದು, ನೀರು ಕುಡಿಬೋದು. ಹಾಗೆ ಸಮಸ್ಯೆ ಒಂದು, ಪರಿಹಾರ ಹಲವು. ಪ್ರಾಬ್ಲಮ್ನ ಹೈಲೈಟ್ ಮಾಡೋದು ಬೇಡ, ಸಮಸ್ಯೆಗಳ ಕಡೆ ಗಮನ ಹರಿಸೋಣ ಅನ್ನೋದೊಂದೇ ನನ್ನ ರಿಕ್ವೆಸ್ಟ್. ಸರ್, ನಿಮಗೆ ನಿಮ್ಮ ಜೊತೆ ಮಾತನಾಡ್ತಾ ಹೋದರೆ ಒಂದು ಗಂಟೆ ಸಮಯ ಖಂಡಿತವಾಗ್ಲೂ ಸಾಕಾಗಲ್ಲ ಅನ್ನೋ ಅರಿವಿನೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ, ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ, ಮನಬಿಚ್ಚಿ ಮಾತನಾಡಿದ್ದಕ್ಕಾಗಿ ಬಹಳ ಧನ್ಯವಾದ. ನಮಸ್ಕಾರ ಸರ್. TV5 ಎಲ್ಲರಿಗೂ, ವಿಶೇಷವಾಗಿ ರಾಘವ ಸೂರ್ಯ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಸ್ನೇಹಿತರೆ, YV ಗುಂಡೂರಾವ್ ಅವರ ವೃತ್ತಿ, ಪ್ರವೃತ್ತಿ, ನಿವೃತ್ತಿ ಎಲ್ಲದರ ಉದ್ದೇಶ ಆನಂದ ಉತ್ಪತ್ತಿ ಆಗಿದೆ ಅನ್ನೋದು ನನ್ನ ಅನಿಸಿಕೆ. ಈ ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದಾಗಿತ್ತು ಇವತ್ತಿನ ನಿಮ್ಮ TV5 ಅರ್ಪಿಸುವ ನಮ್ಮ ಬಾಹುಬಲಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.